ನಮಸ್ಕಾರ ವೀಕ್ಷಕರೇ. ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಕಿವಿ, ಮೂಗು ಹಾಗೆ ಗಂಟಲಿಗೆ ಸಂಬಂಧಪಟ್ಟ ಸಾಮಾನ್ಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ಮಾತನಾಡಲು ಡಾಕ್ಟರ್ ದೇವರಾಜ್ ಕೆ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರು, ಎಎನ್ಟಿ ಮತ್ತು ಹೆಡ್ ಆ್ಯಂಡ್ ನೆಕ್ ಸರ್ಜರಿ ವಿಭಾಗ, ಕಸ್ತೂರ್ಬಾ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಮಣಿಪಾಲ. ಮೊದಲನೇದಾಗಿ ಇವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಡಾಕ್ಟರ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಾವು ಕಿವಿ ಹಾಗೆ ಮೂಗು ಮತ್ತು ಗಂಟಲು ಇದಕ್ಕೆ ಸಂಬಂಧಪಟ್ಟ ಸಾಮಾನ್ಯ ಸಮಸ್ಯೆಗಳು ಯಾವುವು ಇದರ ಬಗ್ಗೆ ಮಾತನಾಡಲಿದ್ದೇವೆ. ಹಾಗೆ ನಿಮಗೆ ಪ್ರಶ್ನೆಗಳು ಇದ್ದರೂ ಕೂಡ ನಮಗೆ ಕರೆ ಮಾಡಿ ಕೇಳ್ಬೋದು. ಡಾಕ್ಟರ್, ನಾನು ಆವಾಗಲೇ ಹೇಳಿದ್ದೆ, ಕಿವಿ ಹಾಗೆ ಮೂಗು ಮತ್ತು ಗಂಟಲು ಇದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು. ವೀಕ್ಷಕರಿಗೆ ಇದ್ರ ಬಗ್ಗೆ ಹೇಳಲಿಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಕಿವಿ ಮತ್ತು ಮೂಗು ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ? ಈ ದಿನ ನಾವು ಕಿವಿ, ಮೂಗು ಹಾಗೂ ಗಂಟಲಿಗೆ ಸಂಬಂಧಪಟ್ಟಂತಹ ಸಾಮಾನ್ಯ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿರೋದು ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಸಾಮಾನ್ಯ ಸಮಸ್ಯೆಗಳು ಎಸ್ಪೆಷಲಿ ಮೂಗಿಗೆ ಸಂಬಂಧಪಟ್ಟದಾಗಲಿ ಅಥವಾ ಗಂಟಲಿಗೆ ಸಂಬಂಧಪಟ್ಟ ತೊಂದರೆಗಳಾಗಲಿ ಪ್ರತಿಯೊಬ್ಬ ಮನುಷ್ಯಗೂ ಆಗಾಗ ಬರ್ತಾ ಇರ್ತದೆ. ಬಟ್ ಕೆಲವೊಮ್ಮೆ ಅವುಗಳನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಬಿಟ್ಟ ನಂತರ ದೊಡ್ಡ ಕಾಯಿಲೆಯಾಗಿ ಮಾರ್ಪಾಡಾಗಿ ಆದ ನಂತರ ಬರ್ತಾ ಇರ್ತಾರೆ. ಸೊ ಇವುಗಳ ಬಗ್ಗೆ ಸ್ವಲ್ಪ ಸಾಮಾನ್ಯ ಅರಿವಿದ್ದಷ್ಟು ಜನರಿಗೆ ಯಾವಾಗ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು, ಯಾವಾಗ ಮನೆ ಮದ್ದನ್ನೇ ತಗೊಂಡು ಯಾವಾಗ ನೋಡಬಹುದು, ಮತ್ತು ಈ ಮೂರು ಅಂಗಗಳ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಕಿವಿಗೆ, ಮೂಗಿಗೆ ಮತ್ತು ಗಂಟಲಿಗೆ ನೇರ ಸಂಪರ್ಕ ಉಂಟು. ಒಳಗಿಂದ ಒಳಗೆಯೇ ಆ ಮೂರು ಅಂಗಗಳು ಒಂದಕ್ಕೊಂದು ಸಂಬಂಧಪಟ್ಟಿದ್ದಾಗಿದ್ದಾವೆ. ಹಾಗಾಗಿ ಒಂದು ತೊಂದರೆ ಏನಾದರೂ ಮೂಗಲ್ಲಿ ಆದರೆ ಅದೇ ತೊಂದರೆ ಕಿವಿಗೆ ಕೂಡ ಮುಂದೆ ಕಿವಿಯ ತೊಂದರೆಯಾಗಿ ಕೂಡ ಮಾರ್ಪಾಡಾಗಬಹುದು. ಅದೇ ಥರ ಅದೇ ತೊಂದರೆಯಿಂದ ಗಂಟಲಿಗೆ ಕೂಡ ಪರಿಣಾಮ ಬೀರ್ಬೋದು ಮುಂದೆ. ಸೊ ಹಾಗಾಗಿ ಈ ಮೂರು ಅಂಗಗಳ ತೊಂದರೆಗಳನ್ನು ಒಟ್ಟೊಟ್ಟಿಗೇ ಓದ್ತಾ ಇದ್ದೇವೆ, ಮತ್ತು ಅದು ಒಟ್ಟೊಟ್ಟಿಗೇ ಟ್ರೀಟ್ಮೆಂಟ್ ಕೂಡ ಕೊಡ್ತೇವೆ ನಾವು. ಸೊ ಅಷ್ಟೇ ಅಲ್ಲದೆ ಈ ಮೂರು ಅಂಗಗಳು ಆ್ಯಕ್ಚುಲಿ ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನ ವ್ಯಕ್ತಿತ್ವ ರೂಪಿಸ್ಕೊಳ್ಳುವಂಥ ಏನು ಆ್ಯಕ್ಟಿವಿಟೀಸ್ಗಳಿದ್ದಾವೆ, ಚಟುವಟಿಕೆಗಳಿದ್ದಾವೆ, ಅಂದರೆ ಈಗ ಮಾತಾಡೋದಾಗಲಿ ಅಥವಾ ಕಿವಿ ಕೇಳೋದಕ್ಕೆ ರೆಸ್ಪಾನ್ಸ್ ಕೊಡೋದಾಗಲಿ, ಇದೆಲ್ಲನೂ ನೋಡಿಯೇ ತಾನೇ ನಾವು ಒಬ್ಬ ಮನುಷ್ಯನ ನಾವು ಐಡೆಂಟಿಫೈ ಮಾಡೋದು ಅಥವಾ ಅವರ ವ್ಯಕ್ತಿತ್ವ ಆಗೋದು. ಸೊ ಅವುಗಳಿಗೆ ಸಂಬಂಧಪಟ್ಟಂತಹ ಇಂದ್ರಿಯಗಳೇನು ಹೇಳ್ತವೆ ಅದಕ್ಕೆ ಸಂಬಂಧಪಟ್ಟಿದ್ದ ಕಾಯಿಲೆಗಳಾಗಿರೋದ್ರಿಂದ ಅದರ ಬಗ್ಗೆ ಸ್ವಲ್ಪ ಸಾರ್ವಜನಿಕರಲ್ಲಿ ಅರಿವಿಕೆ ಮೂಡಿಸೋದು ಅಗತ್ಯ ಅಂತ ಹೇಳಿ ಈ ಸಬ್ಜೆಕ್ಟನ್ನು ನಾವು ಇವತ್ತಿಗೆ ಸೆಲೆಕ್ಟ್ ಮಾಡಿದ್ದೇವೆ. ಹಾಗೆ ಡಾಕ್ಟರ್, ನೀವು ಕಿವಿಯ ವಿಸರ್ಜನೆ ಅಂತ ಹೇಳ್ತಾರೆ, ಕಿವಿ ವಿಸರ್ಜನೆಗೆ ಏನು ಮಾಡಬೇಕು? ಕಿವಿ ವಿಸರ್ಜನೆ ಅನ್ನೋದು ಒಂದು ಸರ್ವೇ ಸಾಮಾನ್ಯವಾದಂತಹ ತೊಂದರೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ ಕಿವಿ ಸೋರೋದು, ಕೆಲವೊಮ್ಮೆ ಈವನ್ ವಯಸ್ಕರಲ್ಲಿ ಕೂಡ ಕಿವಿ ಸೋರುವಂಥ ಸಾಮಾನ್ಯ ಸಮಸ್ಯೆ ನಾವು ನೋಡ್ತಾ ಇರ್ತೇವೆ. ಆದರೆ ಇದಕ್ಕೆ ಕಾರಣ ಹಲವಾರು ಉಂಟು. ನಾವು ಕಿವಿಯನ್ನೇ ತಗೊಳ್ಳೋದಾದರೆ ಹೊರ ಕಿವಿ, ಮಧ್ಯಭಾಗದ ಕಿವಿ ಅಂತ ನಾವು ಮೆಡಿಕಲ್ ಅನಾಟಮಿಕಲ್ ಲ್ಯಾಂಗ್ವೇಜಲ್ಲಿ ಸಪ್ರೇಟ್ ಮಾಡಿದ್ದೇವೆ. ಸೊ ಹೊರಗಿಂದ ಕಿವಿಯಿಂದ ಏನಾದರೂ ತೊಂದರೆ ಇದ್ದರೆ, ಅಂದರೆ ಸಾಮಾನ್ಯವಾಗಿ ವ್ಯಾಕ್ಸ್ ಅಂತ ಹೇಳ್ತೀವಿ, ಕುಗ್ಗಿ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಸೊ ಕುಗ್ಗಿ ಇದ್ದರೆ ಕೂಡ ಕೆಲವೊಮ್ಮೆ ಇನ್ಫೆಕ್ಷನ್ ಆದರೆ ಅದರಿಂದ ಕೂಡ ಕಿವಿ ಸೋರ್ಬೋದು, ರೇಷು ಬರ್ಬೋದು. ಅಥವಾ ಮಧ್ಯಭಾಗದ ಕಿವಿಯಲ್ಲಿ ಅಂದರೆ ತಮಟೆಯಲ್ಲಿ ತೂತಾಗಿ ಆನಂತರ ಮಧ್ಯಭಾಗದ ಕಿವಿಯಲ್ಲಿ ಇನ್ಫೆಕ್ಷನ್ ಆಗಿ ಕೂಡ ಕಿವಿ ಸೋರ್ಬೋದು. ಇದಲ್ಲದೆ ಕೆಲವೊಮ್ಮೆ ಕಿವಿಯಲ್ಲಿ ಕೆಲವೊಮ್ಮೆ ಮಾತ್ರ ತುಂಬ ರೇರಲ್ಲಿ ಏನಾದರೂ ಕಿವಿಯಲ್ಲಿ ಕ್ಯಾನ್ಸರ್ ಇದ್ದರೂ ಕೂಡ ಸೋರುವುದು, ಎಸ್ಪೆಷಲಿ ಅದರ ಜೊತೆಯಲ್ಲಿ ರಕ್ತ ಸೇರಿ ಕಿವಿ ಸೋರುವಂಥ ಸಮಸ್ಯೆ ಏನಾದರೂ ಇತ್ತಂತ ಹೇಳಿದ್ರೆ ಅದು ಸ್ವಲ್ಪ ನಾವು ಜಾಗರೂಕತೆ ವಹಿಸ್ಬೇಕಾಗಿ ನೋಡ್ಕೊಳ್ತೀವಿ ಅದನ್ನು. ಇದು ಅಲ್ಲದೆ ಕೆಲವೊಮ್ಮೆ ಸಣ್ಣ ಪುಟ್ಟ ಫಾರಿನ್ ಬಾಡಿ ಅಂತಲೇ ಹೇಳ್ತೀವಿ ನಾವು, ಅಂದರೆ ಮಕ್ಕಳಲ್ಲಿ ಎಸ್ಪೆಷಲಿ ಕಡಲೆ ಬೀಜ ಆಗಿರ್ಬೋದು ಅಥವಾ ನಟ್ ಆಗಿರ್ಬೋದು ಅಥವಾ ಏನಾದರೂ ಒಂದು ಹಾಕಿಕೊಂಡು ಕೂಡ ಅದು ಇನ್ಫೆಕ್ಷನ್ ಆಗಿದ್ಮೇಲೆ ಕೂಡ ಡಿಸ್ಚಾರ್ಜ್ ಆಗಿ ಬರ್ತಾರೆ. ಸೊ ಕಿವಿ ವಿಸರ್ಜನೆ ಒಂದು ಸಾಮಾನ್ಯ ಸಮಸ್ಯೆ, ಆದರೂ ಅದಕ್ಕೆ ಕಾರಣಗಳು ಹಲವಾರು ಉಂಟು. ಮತ್ತು ಅದಕ್ಕೆ ಅಪ್ರಾಪ್ರಿಯೇಟ್ ಆಗಿ ಐಡೆಂಟಿಫೈ ಮಾಡಿದ ನಂತರ ಟ್ರೀಟ್ಮೆಂಟ್ ಕೊಡಬೇಕು, ಏನು ಕಾರಣ ಅಂತ ತಿಳ್ಕೊಂಡ ನಂತರ ಟ್ರೀಟ್ಮೆಂಟ್ ಕೊಡಬೇಕು. ಎಲ್ಲದಕ್ಕೂ ಬ್ಲ್ಯಾಂಕೆಟ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೀವಿ ಅಥವಾ ಎಲ್ಲದಕ್ಕೂ ಒಂದೇ ಥರ ಒಂದು ಡ್ರಾಪ್ ಹಾಕಿದ ತಕ್ಷಣ ಸರಿಯಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ಸರಿಯಲ್ಲ ಅಂತ ನನ್ನ ಅನಿಸಿಕೆ. ಏನು ಡಾಕ್ಟರ್, ಸಪೋಸ್ ಹಾಸ್ಪಿಟ್ಲಿಗೆ ಬರಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಮನೆಯಲ್ಲಿ ನಾವು ಕಿವಿ ಆರೈಕೆಯನ್ನು ಹೇಗೆ ಮಾಡಿಕೊಳ್ಬೇಕು?
ನಾನು ಆಗಲೇ ಹೇಳಿದಾಗೆ ಜನರಲಿ ಕಿವಿಯಿಂದ ನೀರು ಬರೋದಾದರೆ ಅಥವಾ ಕಿವಿಯಿಂದ ಪಸ್ಸೆ ಬರ್ತಾ ಇದ್ದೆ ಆದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದೇ ಉತ್ತಮ. ಬಟ್ ಬೈ ಚಾನ್ಸ್ ಏನಾದರೂ ಬರಲಿಕ್ಕೆ ಅಥವಾ ಅವರು ಏನಾದರೂ ಕಾರಣಗಳಿಂದ ಬರಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಹೊರಗಿಂದ ಒಳಗೆ ಅಂದರೆ ಸುಮಾರು ಸಮಯದಿಂದ ಕಿವಿ ಸೋರ್ತಾ ಇರುವಂಥ ಕಾಯಿಲೆ ಬಗ್ಗೆ ಮಾತಾಡ್ತಿರೋದು ನಾನು. ಅಂದರೆ ನಾವು ನೋಡುವಾಗ ತಮಟೆಯಲ್ಲಿ ತೂತಿದ್ರೆ ಅದರಲ್ಲಿ ಮಧ್ಯಭಾಗದ ಕಿವಿಯಲ್ಲಿ ಇನ್ಫೆಕ್ಷನ್ ಏನಾದರೂ ಆದರೆ ಕಿವಿ ಸೋರೋದು ಜಾಸ್ತಿ ಆಗ್ತದೆ ಆ ಟೈಮಲ್ಲಿ. ಸೊ ಅಂಥವ್ರಿಗೆ ಬಗ್ಗೆ ನಾನು ಇದು ಮಾತಾಡ್ತಿರೋದು. ಸೊ ಅಂತಹ ಪೇಷೆಂಟ್ಸ್ಗಳಲ್ಲಿ ಕಿವಿ ಒಳಗೆ ನೀರು ಹೊರಗೆ ಹೋಗದೆ ಇರುವಾಗ ಕೇರ್ ತೊಗೊಳ್ಬೇಕು. ಅಂದರೆ ಸ್ನಾನ ಮಾಡುವಾಗಲಿ ಅಥವಾ ಮಳೆಯಲ್ಲಿ ನೆನೆಯುವಾಗಲಿ ಹೊರಗಿಂದ ನೀರು ಒಳಗೆ ಹೋಯಿತು ಅಂತ ಹೇಳಿದರೆ ಮತ್ತೆ ಅವರಿಗೆ ಅದು ಒಳಭಾಗದ ಮಧ್ಯಭಾಗದ ಕಿವಿ ಇನ್ಫೆಕ್ಷನ್ ಆಗಿ ತಕ್ಷಣಕ್ಕೆ ಸೋಲಿಕ್ಕೆ ಶುರು ಮಾಡ್ತದೆ. ಸೊ ಅಂಥವರಲ್ಲಿ ನಾವು ಅಂಥವರಿಗೆ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ ಅವ್ರು ಎಲ್ಲಿವರೆಗೆ ಅದಕ್ಕೆ ಡೆಫಿನೇಟಿವ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೀವಿ ಅಂದರೆ ಕಿವಿ ಸೋರೋದಕ್ಕೆ ಅಥವಾ ತಮಟೆ ತೂತಾಗಿರೋದಕ್ಕೆ ಡೆಫಿನೇಟಿವ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಸರ್ಜರಿ ಮಾಡಿ ತಮಟೆಯನ್ನು ಹೊಸ ತಮಟೆಯನ್ನು ಮಾಡುವುದು. ಅಲ್ಲಿಯವರೆಗೆ ಅವ್ರ ಟ್ರೀಟ್ಮೆಂಟ್ಗೆ ರೆಡಿ ಆಗೋವರೆಗೆ ಕಿವಿಯ ಒಳಗಡೆ ನೀರು ಹೋಗದಿರೋಗೆ ಒಂದು ಕೇರ್ ತೊಗೊಳ್ಳೋದು. ಸ್ನಾನ ಮಾಡುವಾಗಲಿ ಮಳೆಯಲ್ಲಿ ನೆನೆಯುವಾಗಲಿ ಅಥವಾ ಬೇರೆ ಯಾವುದೇ ಚಟುವಟಿಕೆಯಲ್ಲಿ ನೀರು ಒಳಗೆ ಹೋಗ್ತಾ ಇದೆ ಅನ್ನೋ ಅಥವಾ ಹೋಗಬಹುದು ಅನ್ನೋ ಸಂದೇಹ ಇದ್ದಲ್ಲಿ ಒಂದು ಅತ್ತಿಯನ್ನು ಹೊರಗಿನ ಭಾಗದಲ್ಲಿ ಇಟ್ಕೊಳ್ಳೋದು. ಅದೇ ಅತ್ತಿಯನ್ನು ಪೆಟ್ರೋಲಿಯಂ ಜೆಲ್ಲಿ ಅಥವಾ ಒಂದು ಹರಳೆಣ್ಣೆ ಹೀಗೆ ಎಣ್ಣೆಯಲ್ಲಿ ಅದ್ದಿ ಹಿಂಡಿದ ನಂತರ ಇಟ್ಕೊಂಡ್ರೆ ನೀರು ಅಬ್ಸಾರ್ಬ್ ಆಗಿ ಕೂಡ ಒಳಗೆ ಹೋಗಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ಒಂದು ಕೇರದು ಮತ್ತು ಎಷ್ಟು ಕಿವಿಯಿಂದ ಸೋರುತ್ತದೋ ಅದನ್ನೆಲ್ಲ ಒರೆಸ್ಕೊಂಡು ಅಥವಾ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳೋದು ಉತ್ತಮ. ಇಲ್ಲಾಂದರೆ ಅದು ಡಿಸ್ಚಾರ್ಜ್ ಆದದ್ದು ಹೊರಗಿನ ಕಿವಿಗೆ ಕೂಡ ಎಫೆಕ್ಟ್ ಆಗ್ತದೆ ಮತ್ತು ಅದು ನೋಡಲಿಕ್ಕೆ ಕೂಡ ಸೋಷಿಯಲಿ ಅಷ್ಟು ಒಳ್ಳೆಯ ಹೌದು ವಿಷಯ ಅಲ್ಲ. ಇದಲ್ಲದೆ ನಾನು ಇದುವರೆಗೂ ಹೇಳಿದ್ದು ಅಲ್ಲದೆ ಕಿವಿ ಸೋರುವ ವಿಷಯದಲ್ಲಿ ಜಾಗರೂಕತೆ ಆಗಿರಬೇಕು. ಇದು ನಾನು ಮತ್ತೆ ಹೇಳುವುದೇನಂತ ಹೇಳಿದ್ರೆ ಸಾಮಾನ್ಯವಾಗಿ ತಮಟೆಯಲ್ಲಿ ತೂತಿದ್ದು ಈ ಥರ ನೀರು ಬರ್ತಾ ಇದ್ರೆ ತೊಂದರೆ ಇಲ್ಲ. ಬಟ್ ಯಾವಾಗಾದರೂ ಡಿಸ್ಚಾರ್ಜಲ್ಲಿ ರಕ್ತ ಕಾಣಿಸಿತು ಅಂತ ಹೇಳಿದ್ರೆ ಕಿವಿ ಸೋರುವಿಕೆಯಲ್ಲಿ ರಕ್ತದ ಜೊತೆಯಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಅಥವಾ ಅದರಿಂದ ಒಂದು ಕೆಟ್ಟ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದ್ರೆ ದುರ್ವಾಸನೆ ಬರ್ತಾ ಇದೆ ಅಂತ ಹೇಳಿದ್ರೆ ಅಥವಾ ತುಂಬ ನೋವು ಜೊತೆಯಲ್ಲಿ ಈ ಥರ ಕಿವಿ ಸೋರುವಿಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ತಕ್ಷಣಕ್ಕೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಉತ್ತಮ. ನಾವು ತುಂಬ ಜನ ಇದ್ದಾಗ ಒಂದು ಮುಜುಗರ ಸಹ ಆಗ್ತದೆ, ಯಾಕಂದ್ರೆ ಬ್ಯಾಡ್ ಸ್ಮೆಲ್ ಬಂದಾಗ ಕಾಲೇಜಿಗೆ ಮತ್ತೆ ಸ್ಕೂಲ್ಗೆ ಹೋದಾಗಲೂ ಸಹ ಫ್ರೆಂಡ್ಸ್ ಜೊತೆ ಕೂತ್ಕೊಂಡಾಗ ಒಂಥರ ಮುಜುಗರ ಆಗುವಂತಹ ಸಮಯದಲ್ಲಿ ರೋಗಿಗಳು ಸಾಮಾನ್ಯವಾಗಿ ಬಂದೇ ಬರ್ತಾರೆ. ಬಟ್ ಸುಮಾರು ಸಲ ಈಗ ಸ್ಕೂಲಿಗೆ ಆಗಲಿ ಕಾಲೇಜ್ಗೆ ಆಗಲಿ ಹೋಗ್ತಾ ಇಲ್ಲ, ಜಸ್ಟ್ ಕೆಲಸಕ್ಕೆ ಹೋಗೋದಂಥದ್ದು, ಅವರಿಗೆ ರಜಸ್ ಕೂಡ ಸಿಗೋದಿಲ್ಲ, ಡೇ ವೇಜರ್ಸ್ ಅಲ್ಲದೆ ವ್ಯವಸಾಯ ಮಾಡುವಂಥ ಜನ ಇವರೆಲ್ಲ ಸ್ವಲ್ಪ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ನೀವು ಹೇಳಿದಾಗೆ ಮುಜುಗರ ಬರುವಂಥ ಸಿಚುವೇಶನ್ ಇದೆ ಅಂತ ಹೇಳಿದ್ರೆ ಡೆಫಿನೆಟಾಗಿ ತಕ್ಷಣವೇ ಬರ್ತಾರೆ. ಬಟ್ ಕೆಲವೊಮ್ಮೆ ಅದು ಇಂಡಿವಿಜುವಲ್ ಇದಕ್ಕೆ ಬಿಟ್ಟದ್ದು, ಕೆಲವೊಮ್ಮೆ ಅವರು ಅದನ್ನು ನೆಗ್ಲೆಕ್ಟ್ ಕೂಡ ಮಾಡಿ ಸ್ವಲ್ಪ ಸಮಯ ನಂತರ ಹೋಗೋಣ ಅಂತ ಹೇಳಿ ಮುಂದಕ್ಕಾಗಿ ಹೌದು. ಸೊ ಹಾಗಿರುವಾಗ ಸ್ವಲ್ಪ ಈ ನಾನು ಹೇಳಿದಂಥ ಚಿಹ್ನೆಗಳ ಬಗ್ಗೆ ಸ್ವಲ್ಪ ಅವರು ಜಾಗರೂಕತರಾಗಿದ್ದು ಒಂದು ಕಿವಿ ಮೂಗು ಗಂಟಲು ಡಾಕ್ಟರ್ಗೆ ತೋರಿಸಿ ಕಿವಿಯ ಒಳಗೆ ಏನಿದೆ ಅಂತ ಒಂದು ಪರೀಕ್ಷೆ ಮಾಡಿಸಿಕೊಂಡು ಆ ನಂತರ ಅದು ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ಟೈಮ್ ತೊಗೊಂಡು ಯೋಚನೆ ಮಾಡಿದ್ರು ಪರವಾಗಿಲ್ಲ. ಬಟ್ ಡಯಾಗ್ನೋಸಿಸ್ ಆಗೋವರೆಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಉತ್ತಮ. ಉತ್ತಮ. ಹಾಗೆ ಡಾಕ್ಟರ್, ಹುಟ್ಟು ಕಿವುಡುತನ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಹುಟ್ಟು ಕಿವುಡುತನ ಅನ್ನೋದು ಕಂಜೆನೆಟಲ್ ಡೆಫ್ನೆಸ್ ಅಂತ ಹೇಳ್ತೇವೆ. ಅಂದರೆ ಹುಟ್ಟುವ ಮಕ್ಕಳಲ್ಲಿ ಹಿಯರಿಂಗೇ ಇಲ್ಲ, ಅಂದರೆ ಕೇಳಲೇ ಇಲ್ಲ ಅವರು ಯಾವಾಗಲೂ ಅಂತ ಹೇಳಿದ್ರೆ, ಮತ್ತು ಅವರಿಗೆ ಮಾತು ಕೂಡ ಬರೋದಿಲ್ಲ. ಸೊ ಹಾಗಾಗಿ ಅವರು ಕಿವುಡು ಮೂಗು ಮಕ್ಕಳು ಅನ್ನೋ ಕೆಟಗರಿಗೆ ಬಂದುಬಿಡ್ತಾರೆ. ಸೊ ಇಂಥವರಲ್ಲಿ ಹಿಯರಿಂಗ್ ಇಲ್ಲದೇ ಇರೋದ್ರಿಂದ ಅಂದರೆ ಕಿವಿ ಕೇಳೋದೇ ಇರೋದ್ರಿಂದ ಸುಮಾರು ಸೋಷಿಯಲಿ ಆ್ಯಸ್ ವೆಲ್ ಆ್ಯಸ್ ಮೆಂಟಲಿ ಕೂಡ ಸ್ವಲ್ಪ ಹ್ಯಾಂಡಿಕ್ಯಾಪ್ ಅಂತಲೇ ಹೇಳ್ಬೋದು ಅವರಿಗೆ. ಆ್ಯಕ್ಚುಲಿ ಸೊಸೈಟಿಯಲ್ಲಿ ಇರುವಂತಹ ಸುಮಾರು ವಿಷಯಗಳನ್ನು ಅವರು ಅರಿತುಕೊಳ್ಳೋಕ್ಕಾಗೋದಿಲ್ಲ ಅಥವಾ ಅದರಿಂದ ಆಗುವಂಥ ಪ್ರಯೋಜನ ಅವ್ರು ಪಡೆದುಕೊಳ್ಳೋಕ್ಕಾಗೋದಿಲ್ಲ. ಹಾಗೆಯೇ ಅಲ್ಟಿಮೇಟಾಗಿ ಅವರು ಐಸೋಲೇಟ್ ಕೂಡ ಆಗಿ ಹೋಗ್ತಾರೆ. ಅವರಿಗೆ ಸುತ್ತಮುತ್ತ ಇರುವಂಥ ವಾತಾವರಣ ಏನಿರುತ್ತೆ ಅದಕ್ಕೆ ಅಡ್ಜಸ್ಟ್ ಆಗಿ ಹಾಗೇ ಹೋಗ್ತಾರೆ. ಸೊ ಇದನ್ನು ಸ್ವಲ್ಪ ಹ್ಯಾಂಡಿಕ್ಯಾಪ್ ಅಂತ ಕೂಡ ಫೀಲ್ ಮಾಡಬೇಕಾಗ್ತದೆ. ಸೊ ಹಾಗಾಗಿ
ಈ ಸ್ಟೇಜಿಗೆ ಅವರು ಹೋಗದಿರಾಗಿ ನೋಡ್ಕೊಳ್ಳೋದು ನಾವು ಈ ವೈದ್ಯಕೀಯ ಪ್ರಪಂಚದ ಮೇನ್ ಉದ್ದೇಶ. ಸೊ ಎಸ್ಪೆಷಲಿ ಇತ್ತೀಚೆಗಂತೂ ತುಂಬ ಡೆವಲಪ್ಮೆಂಟ್ ಆಗಿದೆ, ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿದೆ. ಎಲ್ಲ ಕಡೆ ಆಸ್ಪತ್ರೆಗಳಲ್ಲಿ ಆ್ಯಕ್ಚುಲಿ ಹಿಯರಿಂಗ್ ಸ್ಕ್ರೀನಿಂಗ್ ಮಾಡುವಂತಹ ಸಾಧನಗಳಿವೆ. ಸೊ ಇಂತಹ ಟೈಮಲ್ಲಿ ಕೂಡ ಯಾವುದಾದ್ರೂ ಹುಟ್ಟು ಕಿವುಡು ಮಗು ವಯಸ್ಕರ ಕಿವುಡತನಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದು ನಾವು ಆ್ಯಸ್ ಎ ಹೋಲ್ ಸೊಸೈಟಿ ಆಗಿ ನಾವು ನಮ್ಮ ಕರ್ತವ್ಯ ಪೂರ್ತಿ ಮಾಡಿಲ್ಲ ಅನ್ನೋ ಅಂತ ಒಂದು ಇದು ಸಂದೇಹ ಕೂಡ ಬರುತ್ತದೆ. ಮೇಯ್ನಾಗಿ ಮೇನ್ ಉದ್ದೇಶ ಏನಂತ ಹೇಳಿದ್ರೆ ಚಿಕ್ಕ ವಯಸ್ಸಿನಲ್ಲೇ, ಅಂದರೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಕಿವಿ ಕೇಳ್ತಾ ಇಲ್ಲ ಅನ್ನೋದನ್ನ ಗುರುತಿಸೋದು ಮತ್ತು ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಕೊಡೋದು. ನಾವು ಮೆಡಿಕಲ್ ಟರ್ಮಿನಾಲಜಿಲಿ ಹೇಳಬೇಕಂತ ಹೇಳಿದ್ರೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತೇವೆ. ಅಂದರೆ ಮಗು ಸಾಮಾನ್ಯವಾಗಿ 2-3 ವರ್ಷದವರೆಗೆ ಕಿವಿ ಕೇಳಿಸುವಂತಹ ಕಿವಿ ಕೇಳಿಲ್ಲ ಅಂದರೂ ಕೂಡ ಕಿವಿ ಕೇಳಿಸ್ಕೊಂಡು ಅಥವಾ ಮೆದುಳಲ್ಲಿ ಅದಕ್ಕೆ ಅಪ್ರಾಪ್ರಿಯೇಟಾಗಿ ಕೆಲಸ ಮಾಡಬೇಕಾಗಿರುವಂಥ ನರಗಳು ಆ್ಯಕ್ಟಿವ್ ಇರ್ತದೆ. ಸೊ ಯಾವಾಗ 3, 4 ಅಥವಾ 5 ವರ್ಷದವರೆಗೆ ಕೂಡ ಮಗು ಕಿವಿಗೆ ಏನೂ ಹೋಗಲೇ ಇಲ್ಲ, ಸೌಂಡೇ ಹೋಗಲಿಲ್ಲ ಅಥವಾ ಅದು ಮೆದುಳಿಗೆ ಸೌಂಡೇ ಹೋಗಲಿಲ್ಲ ಅಂತ ಹೇಳಿದ್ರೆ ಆ ನರಗಳು ಬೇರೆ ಕೆಲಸಗಳಿಗೆ ಯುಟಿಲೈಸ್ ಆಗೋಗ್ತದೆ. ಸೊ ಅದ ನಂತರ 5 ವರ್ಷದ ನಂತರ ನೀವು ಏನೇ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಅದರ ರಿಸಲ್ಟ್ಸ್ ಅಷ್ಟು ಒಳ್ಳೆಯದಿರೋದಿಲ್ಲ. ಹಾಗಾಗಿ ಅಂದರೆ ಹೊರಗಿನ ದೇಶದಲ್ಲೆಲ್ಲ ಆಲ್ರೆಡಿ ಯೂನಿವರ್ಸಲ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಇದೆ. ಅಂದರೆ ಪ್ರತಿಯೊಂದು ಮಗು ಹುಟ್ಟೋ ಪ್ರತಿಯೊಂದು ಮಗುವಿಗೂ ಕೂಡ ಅವರು ಹಿಯರಿಂಗ್ನ ಹುಟ್ಟಿದ ತಕ್ಷಣವೇ ಅಥವಾ 1-2 ವಾರದ ಒಳಗಡೆನೆ ಹಿಯರಿಂಗ್ ಸ್ಕ್ರೀನ್ ಮಾಡ್ತಾರೆ. ಮತ್ತು ಇದು ಕರೆಕ್ಟ್ ಇದೆಯಾ ಇಲ್ವಾ, ಕರೆಕ್ಟ್ ಇಲ್ಲ ಅಂತೇಳಿದ್ರೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನು ಆಗಲೇ ಶುರು ಮಾಡಿಬಿಡ್ತಾರೆ. ಬಟ್ ನಮ್ಮ ದೇಶದಲ್ಲಿ ಅಥವಾ ಸುಮಾರು ಅಭಿವೃದ್ಧಿ ಆಗುತ್ತಿರುವಂಥ ದೇಶಗಳಲ್ಲಿ ಬಗ್ಗೆ ಮಾತಾಡೋದಾದರೆ ಯೂನಿವರ್ಸಲ್ ಹಿಯರಿಂಗ್ ಸ್ಕ್ರೀನಿಂಗ್ ಅಥವಾ ನ್ಯಾಷನಲ್ ಹಿಯರಿಂಗ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಂತ ಏನಿಲ್ಲ, ಬಟ್ ಹೈ ರಿಸ್ಕ್ ಸ್ಕ್ರೀನಿಂಗ್ ಅನ್ನೋದೊಂದು ಇಲ್ಲಿ ಭಾಳ ಚೆನ್ನಾಗಿ ರೂಢಿಯಲ್ಲಿದೆ. ಅದರಲ್ಲಿ ಯಾವುದೇ ಒಂದು ಗರ್ಭಿಣಿಯನ್ನು ಅಥವಾ ಆ ಪ್ರೆಗ್ನೆನ್ಸಿ ಸ್ಟೇಟಲ್ಲಿ ಇರುವಂತಹ ರಿಸ್ಕ್ ಫ್ಯಾಕ್ಟರ್ಸ್ನ ಐಡೆಂಟಿಫೈ ಮಾಡಿ ಅಂತಹ ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ಹುಟ್ಟುವಂಥ ಮಗುನ ಅಥವಾ ಹುಟ್ಟಿದ ನಂತರ ಆ ಮಗುವಲ್ಲಿ ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಕಾಣಿಸು ಅಂತ ಹೇಳಿದ್ರೆ, ಅಂದರೆ ತೂಕ ಕಡಿಮೆ ಇದ್ದದ್ದಾಗಲಿ ಅಥವಾ ಹುಟ್ಟಿದ ತಕ್ಷಣ ಅಳದೇ ಇರೋದಾಗಲಿ ಅಥವಾ ICU ಇಡಬೇಕಾಗಿ ಬಂದದಲ್ಲಿ ಅಥವಾ ಮಗುಗೆ ಜಾಂಡಿಸ್ ಇದ್ದಲ್ಲಿ ಅಥವಾ ಮಗುಗೆ ಯಾವುದಾದ್ರು ತಕ್ಷಣಕ್ಕೆ ಇಂಜೆಕ್ಷನ್ ಕೊಡಬೇಕಾದಂಥ ಪರಿಸ್ಥಿತಿ, ಅಂದರೆ ಇಂಜೆಕ್ಷನಿಂದ ಕೂಡ ಕೆಲವೊಮ್ಮೆ ಹಿಯರಿಂಗ್ ನರ ಹಾಳಾಗ್ತದೆ. ಸೊ ಹಾಗೇನಾದರೂ ಆ ಥರ ಪರಿಸ್ಥಿತಿ ಇತ್ತು ಅಂತ ಆದಲ್ಲಿ ಅವರಿಗೆ ನಾವು ಹಿಯರಿಂಗ್ ಸ್ಕ್ರೀನಿಂಗ್ ಅಂತೂ ಮಾಡೇ ಮಾಡ್ತಾ ಇದ್ದೇವೆ. ಬಟ್ ಅದೇ ನಾನು ಆಗಲೇ ಹೇಳಿದಾಗೆ ಜನಸಂಖ್ಯೆ ಇಷ್ಟಿರುವಂಥ ದೇಶದಲ್ಲಿ ಮತ್ತು ಸುಮಾರು ಡಿಲಿವರಿಗಳು ಇನ್ನೂ ಕೂಡ ಆಸ್ಪತ್ರೆ ಅಲ್ಲದೆ ಅಂತ ಬೇರೆ ಬೇರೆ ಜಾಗಗಳಲ್ಲಿ ಆಗ್ತಾ ಇರುವಾಗ ಎಲ್ಲ ಮಗುವನ್ನು ಹುಟ್ಟುವ ಎಲ್ಲ ಮಗುವನ್ನು ಅದು ಸ್ಕ್ರೀನಿಂಗ್ ಮಾಡಿ ಮತ್ತು ಐಡೆಂಟಿಫೈ ಮಾಡೋದು ಆಗ್ತಾ ಇಲ್ಲ, ಹಿಯರಿಂಗ್ ಲಾಸನ್ನು ಐಡೆಂಟಿಫೈ ಮಾಡುವಂಥದ್ದು ಆಗ್ತಾ ಇಲ್ಲ. ಬಟ್ ನಾನು ಈ ಕಾರ್ಯಕ್ರಮದ ಮುಖಾಂತರ ಜನರಲ್ಲಿ ಅಥವಾ ಸಾಮಾನ್ಯ ಜನರಲ್ಲಿ ಏನು ಮನವರಿಕೆ ಮಾಡಿಕೊಡಲಿಕ್ಕೆ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಯಾರಾದರೂ ನಿಮಗೆ ಗೊತ್ತಿರೋರಾಗಲಿ ಅಥವಾ ನಿಮ್ಮ ಸುತ್ತಮುತ್ತಿನ ಚಿಕ್ಕ ಮಕ್ಕಳು ಕೇಳ್ತಾ ಇಲ್ಲ ಅಥವಾ ಹುಟ್ಟಿದ ತಕ್ಷಣ ಸ್ವಲ್ಪ ಡೌಟ್ ಇದೆ ಅಂತ ಹೇಳಿದ್ರೆ, ಅಥವಾ ಕೆಲವೊಮ್ಮೆ ನಿಮ್ಗೆ ಗೊತ್ತಿರೋರು ಯಾರಾದರೂ ಮಗುಗೆ ಜನ್ಮ ಕೊಟ್ಟು ಕೂಡ ಅವರಿಗೆ ಹಿಯರಿಂಗ್ ಸ್ಕ್ರೀನಿಂಗ್ ಆಗಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೊಮ್ಮೆ ಕೇಳಿ ಅಥವಾ ಅವರಿಗೆ ಸೂಕ್ತವಾಗಿ ಆಸ್ಪತ್ರೆಗೆ ಹೋಗಿ ಒಂದು ಸಲ ಸ್ಕ್ರೀನಿಂಗ್ ಮಾಡಿಸೋದಕ್ಕೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅಂದ್ಕೊತಾ ಇದ್ದೇನೆ. ಎಸ್ಪೆಷಲಿ ಹಿಯರಿಂಗ್ ಸ್ಕ್ರೀನಿಂಗ್ ಅಷ್ಟೇನು ಖರ್ಚು ಕೂಡ ಆಗೋದಿಲ್ಲ ಮತ್ತು ಟೈಮ್ ಕೂಡ ತೊಗೊಳ್ಳೋದಿಲ್ಲ. ನೀವು ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಹೋದರೆ ಅಥವಾ ಯಾವುದಾದ್ರೂ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಕೂಡ ಈಗ ಅದರದ್ದು ಏನು ಇನ್ಸ್ಟ್ರೂಮೆಂಟ್ ಬೇಕೋ ಅದು ಇಟ್ಕೊಂಡಿರ್ತಾರೆ. ಸೊ ಜಸ್ಟ್ ಒಂದು 5-10 ನಿಮಿಷದಲ್ಲಿ ಪರೀಕ್ಷೆ ಮಾಡಿ ಹೇಳ್ತಾರೆ ರಿಸಲ್ಟ್ಸು, ಹಾಗೇನಾದರೂ ಡೌಟ್ ಇತ್ತಂತ ಹೇಳಿದ್ರೆ ಹೈಯರ್ ಸೆಂಟರ್ಗೆ ರೆಫರ್ ಮಾಡ್ತಾರೆ. ಸೊ ಅದರಿಂದ ಮಗುಗೆ ಒಳ್ಳೇದೇ ಆಗುತ್ತೆ ಹೊರತು ಅದರಿಂದ ಏನು ಆ ಟೆಸ್ಟಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗಲಿ ಅಥವಾ ಹಣದ ಕಾಸದ ವಿಷಯದಲ್ಲಾಗಲಿ ಜಾಸ್ತಿ ಹೊರೆ ಆಗುವಂಥ ಸಂಭವ ಇಲ್ಲ. ಸೊ ಹಾಗಾಗಿ ಅದನ್ನು ಒಂದು ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದು ನನ್ನ ಉದ್ದೇಶ. ಇನ್ನು ಡಾಕ್ಟರ್, ವಯಸ್ಸಾದ ಹಾಗೆ ಶ್ರವಣ ನಷ್ಟ ಸ್ವಲ್ಪ ಕಡಿಮೆ ಆಗ್ತಿದೆ, ಕಾರಿಗೆ ಸ್ವಲ್ಪ ಜೋರಾಗಿ ಹೇಳಬೇಕಾಗ್ತದೆ, ಕೇಳಿಸೋದಿಲ್ಲ ಕಿವಿ, ಒಂದು ವೇಳೆ ಶ್ರವಣ ನಷ್ಟ ಆಗಬಾರ್ದಂದ್ರೆ ಹೇಗೆ ತಡೆಯಬಹುದು ಅದನ್ನು? ವಯಸ್ಸಿಗೆ ಅನುಗುಣವಾಗಿ ಶ್ರವಣ ನಷ್ಟ ಆಗೋದನ್ನು ನಾವು ಸಾಮಾನ್ಯವಾಗಿ ಕಂಡಿದ್ದೇವೆ, ಮತ್ತು ಅದಕ್ಕೆ ಕಂಪ್ಲೀಟಾಗಿ ಪ್ರಿವೆಂಟ್ ಮಾಡಲಿಕ್ಕೆ ಅಂತ ಯಾವುದೇ ಥರದ ಅಂದರೆ ಕಂಪ್ಲೀಟಾಗಿ ಶ್ರವಣ ನಷ್ಟ ಆಗದೆ ಇರೋ ಹಾಗೆ ತಡೆಗಟ್ಟುವಂತಹ ಔಷಧ ಆಗಲಿ ಅಥವಾ ಯಾವುದಾದ್ರೂ ಇದಾಗಲಿ ಇಲ್ಲ, ಮೆಥಡ್ ಆಗಲಿ ಇಲ್ಲ. ಆದರೆ
ಇತ್ತೀಚೆಗೆ ನಾವು ನೋಡ್ತಾ ಇರೋದೇನೆಂದರೆ ಸ್ಟ್ರೆಸ್ಸು ಮತ್ತು ಬೇರೆ ಬೇರೆ ಥರದ ವಾತಾವರಣದಲ್ಲಿರುವಂತಹ ಶಬ್ದಗಳು ಇದಕ್ಕೆಲ್ಲ ಸಂಬಂಧಪಟ್ಟಾಗಿ ನೋಡ್ತಾ ಇರೋದೇನೆಂದರೆ, ಮೊದಲು ನಮ್ಮ ತಂದೆಯವರ ಸಮಯದಲ್ಲಾಗಲಿ ಅಥವಾ ನಮ್ಮ ತಾತನವರ ಸಮಯದಾಗಲಿ ಒಂದು 70-80 ವಯಸ್ಸಿನ ನಂತರ ಅವರಿಗೆ ಶ್ರವಣ ನಷ್ಟ ಆಗ್ತಾ ಇತ್ತು. ಆದರೆ ಇತ್ತೀಚೆಗೆ ಒಂದು 40-45-50 ವಯಸ್ಸಿನಲ್ಲಿ ಇವರಿಗೆ ಕೂಡ ಸುಮಾರು ಜನ ವಯಸ್ಕರಿಗೆ ಕಿವಿ ಕೇಳೋದು ಕಡಿಮೆ ಆಗೋದಕ್ಕೆ ಶುರುವಾಗಿಬಿಟ್ಟಿದೆ. ಸೊ ಅದನ್ನು ನಾವು ಅಂದರೆ ಅರ್ಲಿ ಆನ್ಸೆಟ್ ಸ್ಟ್ರೆಸ್ ಬಯೋಕೇಸಸ್ ಅಂತ ಹೇಳ್ತೇವೆ, ಅದನ್ನು ನಾವು ಪ್ರಿವೆಂಟ್ ಮಾಡಲಿಕ್ಕೆ ಅಥವಾ ಸ್ವಲ್ಪ ಮುಂದೂಡಲಿಕ್ಕೆ ಅಂತ ಸುಮಾರು ವಿಷಯಗಳನ್ನು ನಾವು ಕೇರ್ ತೊಗೊಂಡ್ರೆ ಮಾಡ್ಬೋದು. ಎಕ್ಸಾಂಪಲ್, ತುಂಬ ಹೊತ್ತು ಮೊಬೈಲ್ ಫೋನನ್ನು ಯೂಸ್ ಮಾಡದೇ ಇರೋದು, ಅಥವಾ ಈಗ ಯಾವುದಾದ್ರೂ ಕೆಲಸದ ವಾತಾವರಣದಲ್ಲಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು ಅಥವಾ ರೈಲ್ವೆ ಸ್ಟೇಷನಲ್ಲಿ ಕೆಲಸ ಮಾಡುವಂಥ ಇರ್ಬೋದು, ಎಲ್ಲಿ ತುಂಬ ಜೋರು ಶಬ್ದಕ್ಕೆ ಡೇ ಟು ಡೇ ಎಕ್ಸ್ಪೋಜರ್ ಇರ್ತದೋ ಅಂಥ ಜಾಗಗಳಲ್ಲಿ ಕೆಲಸ ಮಾಡುವಂಥವರು ಪರ್ಸ್ನಲ್ ಪ್ರೊಟೆಕ್ಟಿವ್ ಡಿವೈಸಸ್ ಅಂತ ಹೇಳ್ತೇವೆ. ಅಂದರೆ ಇಯರ್ ಮಫ್ಸ್ ಇರ್ಬೋದು ಅಥವಾ ಪ್ಲಗ್ ಇರ್ಬೋದು ಅಥವಾ ಈವನ್ ಸೈಂಟಿಫಿಕಲಿ ಕೂಡ ಮಾಸ್ಕಿಂಗ್ ಡಿವೈಸಸ್ ಅಂತ ಬರ್ತದೆ, ಅದನ್ನು ಆ ಏರ್ಪೋರ್ಟಲ್ಲಿ ಕೆಲಸ ಮಾಡೋರೆಲ್ಲ ರೆಗ್ಯುಲರಾಗಿ ಯೂಸ್ ಮಾಡ್ತಾರೆ. ಅಲ್ಲಿ ಸ್ವಲ್ಪ ರಿಸೋರ್ಸಸ್ ಎಲ್ಲ ಇರೋದರಿಂದ ಅವರಿಗೆ ರೆಗ್ಯುಲರಾಗಿ ಅದು ಕೊಡ್ತಾರೆ, ಅದು ನಾಯ್ಸ್ ಎಕ್ಸ್ಪೋಜರ್ನ ಕಡಿಮೆ ಮಾಡ್ತದೆ. ಸೊ ಅದನ್ನು ಒಂದು ಕೇರ್ ತೊಗೊಳ್ಳೋದ್ರಿಂದ ಕಡಿಮೆ ಮಾಡ್ಬೋದು. ಅದಲ್ಲದೆ ಸ್ವಲ್ಪ ಇಂಜೆಕ್ಷನ್ಸ್, ಕೆಲವೊಂದು ಮೆಡಿಸಿನ್ಸ್ ಕೂಡ ಹಿಯರಿಂಗಿಗೆ ಎಫೆಕ್ಟ್ ಮಾಡ್ತದೆ. ಬಟ್ ಆ ಥರ ಯಾವುದೇ ಮೆಡಿಸಿನ್ ಇದ್ದರೂ ಕೂಡ ಅದಕ್ಕೆ ಕೊಡಬೇಕಾದಂಥ ಕಾರಣ ಕೂಡ ಸ್ವಲ್ಪ ಬೆನಿಫಿಟ್ ಕೂಡ ತುಂಬ ಜಾಸ್ತಿನೇ ಇರ್ತದೆ. ಹಾಗಾಗಿ ಅದನ್ನು ಸಾಧ್ಯವಾದರೆ ಅವಾಯ್ಡ್ ಮಾಡ್ಕೊಳ್ಳೋವಂಥದ್ದು ಉತ್ತಮ, ಅಥವಾ ಅವಾಯ್ಡ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಗೊತ್ತಿದ್ದು ಸ್ಕ್ರೀನಿಂಗ್ ಮಾಡ್ಕೊಳ್ತಾ ಹೋಗಬೇಕು. ಯಾವಾಗಾದರೂ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಅದನ್ನು ನಿಲ್ಲಿಸ್ಬಿಟ್ಟು ಬೇರೆ ಥರದ ಸಬ್ಸ್ಟಿಟ್ಯೂಟ್ ಮೆಡಿಸಿನ್ ಏನಾದರೂ ತೊಗೊಳ್ಳಿಕ್ಕೆ ನೋಡ್ಬೋದು. ಅದು ಬೇಸಿಕಲಿ ಡಾಕ್ಟರ್ ಅದು ಗೊತ್ತಿರೋರು ಹೇಳ್ತಾ ಇರ್ತಾರೆ ಅವ್ರಿಗೆ, ಯಾವುದಾದ್ರು ಆ ಥರ ಓಟೋಟಾಕ್ಸಿಕ್ ಮೆಡಿಸಿನ್ ಅಂತ ಏನು ಹೇಳ್ತೀವಿ ಅದನ್ನು ಸ್ಟಾರ್ಟ್ ಮಾಡಿದರೆ ಅದು ಅವರು ಡಾಕ್ಟರ್ ಅವ್ರಿಗೆ ಎಚ್ಚರಿಕೆ ಕೊಡ್ತಿರ್ತಾರೆ. ಅದಲ್ಲದೆ ಸಾಮಾನ್ಯವಾಗಿ ಈಗ ಡೇ ಟು ಡೇ ಬೇಸಿಸಲ್ಲಿ ತುಂಬ ಲೌಡ್ ನಾಯ್ಸ್ಗೆ ಎಕ್ಸ್ಪೋಸ್ ಆಗದಿರೋಂಗೆ ನೋಡ್ಕೊಳ್ಳೋದ್ರಿಂದ ತುಂಬಾ ಹಿಯರಿಂಗ್ ಪ್ರಿಸರ್ವ್ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಡಾಕ್ಟರ್, ತಲೆ ಸುತ್ತುವಿಕೆ ಅನ್ನೋದು ಬರ್ತದೆ, ತಲೆ ಸುತ್ತುವಿಕೆ ಬರಲು ಕಾರಣವೇನು, ಹಾಗೆ ಎಂಟಿ ಡಾಕ್ಟರ್ ಯಾವ ರೀತಿಯ ಸಲಹೆಯನ್ನು ನೀಡ್ತಾರೆ? ತಲೆ ಸುತ್ತು ಅನ್ನೋದು ಅದೊಂದು ಸಿಂಪ್ಟಮ್ ಅಷ್ಟೆ, ಅದಕ್ಕೆ ಕಾರಣಗಳು ಸುಮಾರು ಉಂಟು. ಅಂದರೆ ಒಬ್ಬ ಮನುಷ್ಯ ಅಥವಾ ಯಾವುದೇ ಸಂಚಲನ ಇರುವಂತಹ ಪ್ರಾಣಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂದರೆ, ಅಥವಾ ಈವನ್ ಗುರುತ್ವಾಕರ್ಷಣೆ ಗ್ರಾವಿಟಿಯನ್ನು ಎಗೇನೆಸ್ಟ್ ಆಗಿ ಒಂದು ಕೆಲಸ ಮಾಡಬೇಕು, ಈವನ್ ಜಸ್ಟ್ ನಿಂತ್ಕೊಂಡಿರಬೇಕು ಅಂದರೂ ಕೂಡ ಸುಮಾರು ಚಟುವಟಿಕೆಗಳು ಶರೀರದ ಒಳಗಡೆ ಆಗ್ತಾ ಇರ್ತದೆ. ಆ ಮನುಷ್ಯನಿಗೆ ಆ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಿ ಕೊಡಲಿಕ್ಕೆ ಕೂಡ ಸುಮಾರು ಚಟುವಟಿಕೆಗಳು ಆಗ್ತಾ ಇರ್ತದೆ. ನಮ್ಮ ಶರೀರದಿಂದ ಕಾಲುಗಳಿಂದ ಗಂಟುಗಳಿಂದ ಅಥವಾ ಮಾಂಸಖಂಡಗಳಿಂದ ಸಿಗ್ನಲ್ಗಳು ನರಗಳಿಗೆ ಹೋಗ್ತಾ ಇರ್ತದೆ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ಗಳಂತ ಏನು ಹೇಳ್ತೀವಿ. ಅಂದರೆ ನಮ್ಮ ಬ್ರೈನ್, ನಮ್ಮ ಮೆದುಳು ಅದನ್ನು ಸೆನ್ಸ್ ಮಾಡ್ತಾ ಇರುತ್ತೆ ಇಲ್ಲಿಂದ ಬರೋ ಸಿಗ್ನಲ್ಗಳನ್ನು. ಕಣ್ಣು ದೃಷ್ಟಿ ಕೂಡ ಅದಕ್ಕೆ ಮ್ಯಾಚ್ ಆಗಬೇಕು. ನಮ್ಮ ದೃಷ್ಟಿಯಿಂದ ನಾವು ಏನು ನೋಡ್ತಾ ಇದ್ದೇವೆ ಪ್ರಪಂಚನ ಅಥವಾ ಹೊರಗಿನ ವಾತಾವರಣನ, ಅದಕ್ಕೆ ಅನುಗುಣವಾಗಿ ಸಿಗ್ನಲ್ಸ್ ಬಾಡಿಯಿಂದ ಹೋಗುವಾಗ ಅದನ್ನೇ ಇನ್ನರ್ ಇಯರ್ ಅಂತ ಹೇಳ್ತೀವಿ, ಒಳಕಿವಿ, ಅದರಲ್ಲಿ ಕೂಡ ಸೆನ್ಸ್ ಮಾಡಲಿಕ್ಕೆ ಅಂತ ಅಂಗಗಳಿದ್ದಾವೆ ಬ್ಯಾಲೆನ್ಸನ್ನು ಸೆನ್ಸ್ ಮಾಡಲಿಕ್ಕೆ. ಸೊ ಅಲ್ಲಿಂದ ಕೂಡ ಸಿಗ್ನಲ್ಸು ಮೆದುಳಿಗೆ ಹೋಗ್ತದೆ. ಸೊ ಮೇಜರಾಗಿ ದೃಷ್ಟಿ ಮತ್ತು ನಮ್ಮ ಶರೀರದಿಂದ ಬರುವಂಥ ಸಿಗ್ನಲ್ಗಳು ಮತ್ತು ನಮ್ಮ ಒಳಕಿವಿಯಿಂದ ಹೋಗುವಂಥ ಸಿಗ್ನಲ್ಗಳು ತಲೆಗೆ ಕರೆಕ್ಟಾಗಿ, ಅಂದರೆ ಮೂರು ಕಡೆಯಿಂದ ಒಂದೇ ಥರದ ಸಿಗ್ನಲ್ಗಳು ಹೋಗುವಾಗ ಅಥವಾ ಮೆದುಳು ಒಂದೇ ಥರದ ಸಿಗ್ನಲನ್ನು ಸೆನ್ಸ್ ಮಾಡುವಾಗ ಬ್ಯಾಲೆನ್ಸ್ ಆಗಿರ್ತವೆ. ಅಂದರೆ ನಾನೀಗ ಮಾತಾಡುವಾಗಲಿ ಈಗ ಕೂತ್ಕೊಂಡಿರೋದಕ್ಕೆ ಕೂಡ ಈ ಮೂರು ಸಿಸ್ಟಮ್ಗಳು ಇಂಟಿಗ್ರೇಷನ್ ಮೆದುಳಲ್ಲಿ ಆಗಿ ನಾವು ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಿದ್ದೀವಿ. ಯಾವಾಗ ಇದರಲ್ಲಿ ಏನಾದರೂ ಒಂದು ಏರುಪೇರು ಆದರೂ ಕೂಡ ಮನುಷ್ಯ ಅದನ್ನು ತಲೆ ಸುತ್ತುವಿಕೆ ಅನ್ನೋ ಥರ ಅದನ್ನು ಪರ್ಸೀವ್ ಮಾಡ್ತಾರೆ ಅಥವಾ ಅದನ್ನು ಅನುಭವಿಸ್ತಾರೆ. ಅಕಾರ್ಡಿಂಗ್ಲಿ ಅವರಿಗೆ ಅದರಿಂದ ಆಗುವಂಥ ಬೀಳೋದಾಗಲಿ ಅಥವಾ ವಾಂತಿ ಬರೋದಾಗಲಿ ಅದೆಲ್ಲ ಕೂಡ ತಲೆ ಸುತ್ತುವಿಕೆ, ಅಂದರೆ ಮೆದುಳಲ್ಲಿ ಅದು ಇಂಟಿಗ್ರೇಷನ್ ಕರೆಕ್ಟ್ ಆಗ್ತಾ ಇಲ್ಲ, ಏನೋ ಮಿಸ್ ಮ್ಯಾಚ್ ಇದೆ ಅಂತ ಸೆನ್ಸ್ ಮಾಡಿ ಅದು ನಮ್ಮ ಶರೀರಕ್ಕೆ ಕೊಡುವಂಥ ಸಿಗ್ನಲ್ ಈ ಥರ ಆಗೋದು. ಸೊ ಇದರಲ್ಲಿ ನಾನು ಆಗಲೇ ಹೇಳಿದಾಗೆ ಬೇರೆ ಬೇರೆ ಅಂತ ಸೆನ್ಸರಿ ಆರ್ಗನ್ಸ್ ಅಂತ ಏನು ಹೇಳ್ತೀವಿ ಅದೆಲ್ಲ ಇನ್ವಾಲ್ವ್ ಆಗಿದೆ. ಅಫ್ಕೋರ್ಸ್ ಮೇಜರಾಗಿ ಕಿವಿಯ ಒಳಕಿವಿಯಕ್ಕೆ ಸಂಬಂಧಪಟ್ಟಿದ್ದೇ ಆಗಿರ್ತದೆ ತಲೆ ಸುತ್ತೋದಕ್ಕೆ. ಬಟ್ ಇದಲ್ಲದೆ ನರದ ವೀಕ್ನೆಸ್ ಇರ್ಬೋದು ಅಥವಾ ದೃಷ್ಟಿಯಲ್ಲಿ ಸ್ವಲ್ಪ ಏರುಪೇರು ಇರ್ಬೋದು ಅಥವಾ ತಲೆಗೆ ಸಿಗಬೇಕಾಗಿರುವಂತಹ ರಕ್ತ ಸಂಚಲನ ಏನಿದೆ ಅದರಲ್ಲಿ ಸುರ ಕೂಡ ಕಡಿಮೆ ಆಗ್ಬೋದು. ಸೊ ಸುಮಾರು ಕಾರಣಗಳಿಂದ ತಲೆ ಸುತ್ತು ಬರ್ಬೋದು. ಮತ್ತು ಯಾವುದಾದರೂ ಪೇಷೆಂಟಿಗೆ ತಲೆ ಸುತ್ತು ಅನ್ನೋದಿತ್ತು ಅಂತ ಹೇಳಿದ್ರೆ
ಮಲ್ಟಿ ಡಿಸಿಪ್ಲಿನರಿ ಅಂತ ಏನು ಹೇಳ್ತೀವಿ ಅಂದರೆ ಇ ಎನ್ ಟಿ ಡಾಕ್ಟರ್ ಜೊತೆ ಜೊತೆಯಲ್ಲಿ ನ್ಯೂರೋಲಜಿ ಡಾಕ್ಟರ್ ಸಹಾಯ ಕೂಡ ಬೇಕಾಗ್ತದೆ, ಡಯಾಗ್ನೋಸ್ ಮಾಡಲಿಕ್ಕೆ ಮೆಡಿಸಿನ್ ಡಾಕ್ಟರ್ ಸಹಾಯ ಕೂಡ ಬೇಕಾಗ್ತದೆ, ಕಣ್ಣಿನ ಪರೀಕ್ಷೆ ಕೂಡ ಆಗಬೇಕಾಗ್ತದೆ. ಸೊ ಇಟ್ಸ್ ಎ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಹೇಳ್ತೀವಿ ನಮ್ಮ ಮೆಡಿಕಲ್ ಟರ್ಮಿನಾಲಜಿ. ಸೊ ತಲೆ ಸುತ್ತು ಬರೋದು ಸಾಮಾನ್ಯ ಸಮಸ್ಯೆ, ಆದರೂ ಅದಕ್ಕೆ ಅದನ್ನ ಕಾರಣ ತಿಳ್ಕೊಳ್ಳೋದು ಮತ್ತು ಅದಕ್ಕೆ ಅನುಗುಣವಾಗಿ ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ ಕೊಡೋದು ಕೂಡ ಸ್ವಲ್ಪ ಇದಕ್ಕೆ ಸ್ಪೆಷಲಿಸ್ಟ್ ಸಲಹೆ ಅತಿ ಮುಖ್ಯ. ಹೌದು ಹೌದು. ಹಾಗೆ ಇನ್ನು ನೆಗಡಿ ಬಂದಾಗ ಆ್ಯಂಟಿಬಯೋಟಿಕ್ಸ್ ತೆಗೆದುಕೊಳ್ಬಹುದಾ? ಸಾಮಾನ್ಯ ಕೋಲ್ಡ್ ಅಂದರೆ ಕಾಮನ್ ಕೋಲ್ಡ್ ಅಂತ ಏನು ಹೇಳ್ತೀವಲ್ಲ ಅದು ಜನರಲ್ ಆಗಿ ವೈರಲ್ ಇಲ್ನೆಸ್ ಇರ್ತದೆ. ಸೊ ಅದಕ್ಕೆ ಆ್ಯಂಟಿಬಯೋಟಿಕ್ನ ಅವಶ್ಯಕತೆ ಇರೋದಿಲ್ಲ. ಏನಾದರೂ ತುಂಬ ಜಾಸ್ತಿ ಜ್ವರ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪ್ಯಾರಾಸ್ಟಮಾಲ್ ಜ್ವರ ಕಡಿಮೆ ಮಾಡಲಿಕ್ಕೆ ಬೇಕಾಗುವಂಥ ಮೆಡಿಸಿನ್ನು, ಅಥವಾ ಮೂಗು ಜಾಸ್ತಿ ಸೋರ್ತಾ ಇದೆ ಅಥವಾ ಮೂಗು ಬ್ಲಾಕ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಅನುಗುಣವಾಗಿ ಆ್ಯಂಟಿ ಹಿಸ್ಟಮಿನ್ ಅಂತ ಹೇಳ್ತೇವೆ, ಆ ಮೆಡಿಸಿನ್ಸ್ ಕೊಡಬೇಕಾಗ್ತದೆ. ಬಟ್ ಒಂದು ವಾರದ ನಂತರ ಕೂಡ ಅದು ಪರ್ಸಿಸ್ಟ್ ಆಗ್ತಾ ಇದೆ, ಕೋಲ್ಡ್ ಇನ್ನೂ ಹೋಗ್ತಾ ಇಲ್ಲ, ಅಥವಾ ಈ ಒಂದು ವಾರದ ಒಳಗಡೆ ಬರುವಂಥ ಕಫ ಏನಿದೆ, ಮೂಗಿಂದ ಬರುವಂಥ ನೀರಿರ್ಬೋದು ಅಥವಾ ಗಂಟಲಿಂದ ಬರುವಂಥ ಕಫ ಇರ್ಬೋದು, ಇದು ಹಳದಿ ಆಗಿದೆ ಅಥವಾ ಕೆಂಪು ಹಳದಿ ಅಲ್ಲದೆ ಅದರ ಜೊತೆಯಲ್ಲಿ ಗ್ರೀನಿಶ್ ಆಗಿದೆ, ಅಥವಾ ತುಂಬ ಅಂದರೆ ಡಾಕ್ಟರ್ ಕೆಲವೊಮ್ಮೆ ಪರೀಕ್ಷೆ ಮಾಡುವಾಗ ಗೊತ್ತಾಗ್ತದೆ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ, ಅಂದರೆ ಗಂಟಲಲ್ಲಿ ಒಂದು ಮೆಂಬ್ರೇನ್ ವೈಟಿಶ್ ಮೆಂಬ್ರೇನ್ ಫಾರ್ಮ್ ಆಗೋದು, ಟಾನ್ಸಿಲ್ ಮೇಲೆ ಮೆಂಬ್ರೇನ್ ಫಾರ್ಮ್ ಆಗೋದು, ಅಥವಾ ತುಂಬ ಊಟ ತಿಂಡಿಗೆ ಕೂಡ ಕಷ್ಟ ಆಗುವಷ್ಟು ಗಂಟಲು ನೋವು ಉಂಟು ಅಥವಾ ಮೂಗು ಬಂದಾಗ ಬಿಟ್ಟಿದೆ ಅಂತ ಹೇಳಿದ್ರೆ ಆ್ಯಂಟಿಬಯೋಟಿಕ್ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕೂಡ ಇದರಲ್ಲಿ ಇರ್ತದೆ. ಆದರೆ ಪ್ರತಿಯೊಂದು ಕಾಮನ್ ಕೋಲ್ಡಿಗೂ ಆ್ಯಂಟಿಬಯೋಟಿಕ್ ಬೇಕು ಅಂತ ಇಲ್ಲವೇ ಇಲ್ಲ. ಇನ್ಫ್ಯಾಕ್ಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಅಂದರೆ ಡಾಕ್ಟರ್ ನೋಡಿ ಹೌದು ಇವರಿಗೆ ಆ್ಯಂಟಿಬಯೋಟಿಕ್ ಬೇಕು ಅಂತ ಕೊಟ್ಟು ತಗೊಂಡ್ರೆ ಪರವಾಗಿಲ್ಲ, ಬಟ್ ಅಲ್ಲಿವರೆಗೆ ಯಾರಿಗೂ ಆ್ಯಂಟಿಬಯೋಟಿಕ್ನ ತಗೊಳ್ಬೇಡಿ ಅಂತಲೇ ನಾನು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈಗ ಆ್ಯಂಟಿಬಯೋಟಿಕ್ ಮಿಸ್ಯೂಸಿಂದ ಸುಮಾರು ರೆಸಿಸ್ಟೆನ್ಸ್ ಬಂದು ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಕೂಡ ನಮಗೆ ಈಗ ಆ್ಯಂಟಿಬಯೋಟಿಕ್ ಪ್ರಾಪರಾಗಿ ಕೊಡಲಿಕ್ಕೆ ಉಳಿದಿರುವಂಥವು ಬಹಳ ಕಡಿಮೆ. ಸೊ ಆ್ಯಂಟಿಬಯೋಟಿಕ್ಕನ್ನು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಜೊತೆಯಲ್ಲಿ ಅವಶ್ಯಕವಿದ್ದಲ್ಲಿ ಮಾತ್ರ ತಗೊಳ್ಳೋದು ಭಾಳ ಒಳ್ಳೆಯದು. ಹಾಗೆ ಡಾಕ್ಟರ್, ಇನ್ನು ಅಲರ್ಜಿ ಅಂತ ಹೇಳ್ತೀವಿ, ಅಲರ್ಜಿ ಆಗಿದೆ ಅಂತ ಹೇಳ್ತೀವಿ ಅಲ್ಲ, ಅಲರ್ಜಿ ಅನ್ನೋದು ಅನುವಂಶೀಯವಾಗಿ ಬರುತ್ತಾ? ಅಲರ್ಜಿ ಅಂದರೆ ಅದರಲ್ಲಿ ಸುಮಾರು ಅಲರ್ಜಿಗಳು ಇರ್ತದೆ, ಸ್ಕಿನ್ ಅಲರ್ಜಿ ಇರ್ಬೋದು ಅಥವಾ ಊಟ ತಿನ್ನೋ ಊಟ ಅಂತದಲ್ಲಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಕಾಂಪೋನೆಂಟ್, ಅಂದರೆ ಸಾಮಾನ್ಯವಾಗಿ ನಾವು ನೋಡಿದ ಅಲ್ಲಿ ಸೀ ಫುಡ್ ಅಲರ್ಜಿ ಇರ್ತದೆ ಅಥವಾ ನಟ್ಸ್ ಡ್ರೈ ಫ್ರೂಟ್ ನಟ್ಸ್ ಅಲರ್ಜಿ ಇರ್ತದೆ, ಅದ್ರ ಬಗ್ಗೆ ಅದು ಡಿಫ್ರೆಂಟ್ ಎಂಟಿಟಿ. ನಾನು ಇ ಎನ್ ಟಿ ಡಾಕ್ಟರಾಗಿ ಮೂಗಿನ ಅಲರ್ಜಿ ಬಗ್ಗೆ ಹೇಳಬಲ್ಲೆ. ಮೂಗಿನ ಅಲರ್ಜಿ ಅಥವಾ ನಮ್ಮ ಮೆಡಿಕಲ್ ಟರ್ಮಲ್ಲಿ ಅಲರ್ಜಿಕ್ ರೈನೈಟಿಸ್ ಅಂತ ನಾವು ಕರಿತೇವೆ. ಇದು ಮೇಜರಾಗಿ ವಾತಾವರಣಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಇಂಡಿವಿಜುವಲ್ ಅಂದರೆ ವೈಯಕ್ತಿಕ ಅಂತರ್ಗತ ಅಂದರೆ ಇಂಟ್ರೆನ್ಸಿಕ್ ಕ್ಯಾರೆಕ್ಟರಿಸ್ಟಿಕ್ ಆಗಿರ್ಬೋದು, ಅವರ ಬಿಳಿ ರಕ್ತ ಕಣಗಳಲ್ಲೂ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರುವಂಥ ಬಿಳಿ ರಕ್ತ ಕಣಗಳಲ್ಲಿ ಕೆಲವು ಬಗೆಯ ಬಿಳಿ ರಕ್ತ ಕಣಗಳು ಸ್ವಲ್ಪ ಹೈಪರ್ ರಿಯಾಕ್ಟಿವ್ ಆಗ್ತವೆ. ಸಾಮಾನ್ಯವಾಗಿ ನಾವು ನೀವು ಎಕ್ಸ್ಪೋಸ್ ಆಗಿರುವಂತಹ ಯೂಶುವಲ್ ಗಾಳಿಯಲ್ಲಿ ಸಿಗುವಂತಹ ಅಲರ್ಜನ್ನಿಗೆ ಕೂಡ ಅವರು ಹೈಪರ್ ರಿಯಾಕ್ಟಿವ್ ಮಾಡ್ತಾರೆ, ಬಿಕಾಸ್ ಅವರ ರಕ್ತ ಕಣಗಳಲ್ಲಿ ಅದು ಪ್ರಾಪರ್ಟಿ ಇರ್ತದೆ. ಸೊ ಇದು ಅನುವಂಶೀಯ ಹೌದು, ಸುಮಾರು ಪೇಷಂಟ್ಗಳಿಗೆ ರೋಗಿಗಳಿಗೆ ಅವರ ಫ್ಯಾಮಿಲಿಯಲ್ಲಿ ಇಷ್ಟು ಇರ್ತದೆ, ಅವರಿಗೂ ಕೂಡ ಅಲರ್ಜಿ ಇರ್ತದೆ. ಬಟ್ ನಾವು ಇದು ಗಮನ ಕೊಡಬೇಕಾಗಿರೋದು ಏನಂತ ಹೇಳಿದ್ರೆ ಅದೇ ಫ್ಯಾಮಿಲಿ ಅಂದರೆ ತಂದೆ ಮಗ ಮಗಳು ಅಥವಾ ಅವ್ರ ಸುತ್ತಮುತ್ತ ಏನಿರ್ತಾರೆ ಅವರೆಲ್ಲ ಅದೇ ವಾತಾವರಣದಲ್ಲಿ ಇರ್ತಾರೆ. ಸೊ ನಾವು ಅದು ಅವರ ಅನುವಂಶೀಯವಾಗಿ ಬಂದಿದ್ದು ಅಥವಾ ಅವರೆಲ್ಲರೂ ಒಂದೇ ಥರದ ಅಲರ್ಜನ್ಗೆ ಎಕ್ಸ್ಪೋಸ್ ಆಗಿ ಅಥವಾ ಅಲರ್ಜನ್ ತುಂಬ ಜಾಸ್ತಿ ಪ್ರಾಬ್ಲಮ್ ಕೊಡುವಂಥ ಅಲರ್ಜನ್ ಆಗಿದ್ದು ಕೂಡ ಅದು ಬಂದಿರ್ಬೋದು. ಸೊ ಅಲರ್ಜನ್ಗೆ ಅನುವಂಶೀಯ ಅಂದರೆ ಹೆರಿಡಿಟ್ರಿಗೆ ರಿಲೇಷನ್ ಅಂತೂ ಉಂಟು, ಬಟ್ ಪ್ರತಿಯೊಂದು ಪೇಷೆಂಟಲ್ಲೂ ಅದು ಹೆರಿಡಿಟ್ರಿನ ಇಲ್ವಾ ಅಥವಾ ಎನ್ವಿರಾನ್ಮೆಂಟಲ್ಲ ಇಲ್ವಾ ಅಂತ ಹೇಳಲಿಕ್ಕೆ ಇನ್ನು ಏನು ಅಂತ ಟೆಸ್ಟ್ ಮಾಡಲೇಬೇಕು ಅಂತ ಏನಿಲ್ಲ. ಹೌದು. ಇನ್ನು ಡಾಕ್ಟರ್, ಕೆಲವರಿಗೆ ಮೂಗಿನಲ್ಲಿ ರಕ್ತಸ್ರಾವ ಉಂಟಾಗ್ತದೆ, ಈ ರಕ್ತಸ್ರಾವ ಉಂಟಾಗಲು ಕಾರಣವೇನು? ರಕ್ತಸ್ರಾವಕ್ಕೆ ಸುಮಾರು ಕಾರಣಗಳುಂಟು. ಸಾಮಾನ್ಯವಾಗಿ ಮೂಗಿಗೆ ಯಾವುದಾದ್ರು ಪೆಟ್ಟಾದರೆ ಅಥವಾ ಮೂಗಿನ ಒಳಗಡೆ ಕೂಡ ಬಿಸಿಗಾಳಿ ತಾಗೋದ್ರಿಂದ ಅಥವಾ ಅದನ್ನ ಒಳಗಡೆ ಕೂಡ ಮಕ್ಕಳೆಲ್ಲ ಸಾಮಾನ್ಯವಾಗಿ ಬೆರಳೆಲ್ಲ ಹಾಕೋದಂಥದ್ದು ಅಥವಾ ಈವನ್ ಜೋರಾಗಿ ನಾವು ಬ್ಲೋ ಮಾಡಿದ್ರು ಕೂಡ ನೋಸು ಯಾವುದಾದ್ರೂ ಸಣ್ಣ ಕಟ್ಟಾದಲ್ಲಿ ಮೂಗಿನ ಒಳಗಡೆ ಅದು ರಕ್ತಸ್ರಾವ ಆಗ್ತದೆ.
ಎಲ್ಲ ರಕ್ತಸ್ರಾವ ಕೂಡ ಸೀರಿಯಸ್ ಅಂತ ಅಲ್ಲ, ಈ ಥರ ಸಣ್ಣ ಪುಟ್ಟ ರಕ್ತಸ್ರಾವ ಕೆಲವೊಮ್ಮೆ ಕೆಲವು ಡ್ರಾಪ್ ಮಾತ್ರ ಬರೋದು, ತಕ್ಷಣಕ್ಕೆ ನಿಂತೋಗೋದು ಅಥವಾ ಒಂದೆರಡು ದಿನ ಬಂದು ಮತ್ತೆ ನಿಂತೋಗೋದು, ಅಂಥದಕ್ಕೆಲ್ಲ ಏನು ಗಾಬರಿ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಬಟ್ ಕೆಲವೊಮ್ಮೆ ಇದೇ ಥರ ಸಣ್ಣ ಸಣ್ಣ ಡ್ರಾಪ್ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗ್ತಿರೋದು ಅಥವಾ ಈ ಥರ ಫ್ಯೂ ಡ್ರಾಪ್ಸೇ ಸರಿ ಬಟ್ ಮೂರು ನಾಲ್ಕು ವಾರ ತಿಂಗಳಗಟ್ಟಲೆ ಬರುವಂಥದ್ದು ಅಥವಾ ಒಮ್ಮೆ ಸುಮಾರು ಕಪ್ಪಿನಷ್ಟು ಬರುವಂಥದ್ದು ಅಷ್ಟೆಲ್ಲ ಇರುವಾಗ ಅದು ಸ್ವಲ್ಪ ಅಪಾಯಕಾರಿ ರಕ್ತಸ್ರಾವ ಅಂತಲೇ ಅಂದ್ಕೊಳ್ಬೋದು. ಆ ಥರ ಸಮಯದಲ್ಲಿ ಮೂಗಿಗೆ ಸಂಬಂಧಪಟ್ಟಂತಹ ಅಂದರೆ ಇ ಎನ್ ಟಿ ಡಾಕ್ಟರ್ಗೆ ತೋರಿಸಿ ಮೂಗಿಗೆ ಸಂಬಂಧಪಟ್ಟಂತಹ ಎಂಡೋಸ್ಕೋಪಿ ಮಾಡಿಸ್ಕೊಳ್ಳೋದು ಒಳ್ಳೇದಂತ ಅಂದ್ಕೊಳ್ತೀವಿ. ಹಾಗೆ ಡಾಕ್ಟರ್, ನಾವು ಬಾಯಿಯ ಕ್ಯಾನ್ಸರ್ ಹಾಗೆ ಗಂಟಲಿನ ಕ್ಯಾನ್ಸರ್ ಬಗ್ಗೆ ಕೇಳಿದ್ದೀವಿ, ನಿಮ್ಮ ವಿಭಾಗಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇದು ಹೇಗೆ, ಇದರ ಲಕ್ಷಣಗಳು ಮತ್ತು ಸೈನ್ಗಳು ಹೇಗಿರ್ತದೆ, ಹೇಗೆ ಕಂಡುಹಿಡಿಬಹುದು? ಬಾಯಿಯ ಕ್ಯಾನ್ಸರ್, ಇನ್ಫ್ಯಾಕ್ಟ್ ಬಾಯಿ ಅನ್ನೋದು ನಮ್ಮ ಪ್ರತಿಯೊಬ್ಬ ಮನುಷ್ಯನ ಆಗಲೇ ಹೇಳ್ತಾ ಇದ್ದೆ, ನಾವು ಮಾತಾಡೋದಾಗಲಿ ಅಥವಾ ಊಟ ತಿಂಡಿ ಅದರ ರುಚಿ ಸವಿಯೋದಾಗಲಿ ಇದೆಲ್ಲದಕ್ಕೂ ಸಂಬಂಧಪಟ್ಟಿದ್ದಾದರೂ ಕೂಡ ವಿಪರ್ಯಾಸದ ವಿಷಯ ಏನಂತ ಹೇಳಿದ್ರೆ ಬಾಯಿಯ ಕ್ಯಾನ್ಸರೇ ತುಂಬ ನೆಗ್ಲೆಕ್ಟೆಡ್ ಕೂಡ ಇದೆ ಈ ಭಾಗದಲ್ಲಿ. ಒಂದು ಸಣ್ಣ ಪುಟ್ಟ ಹುಣ್ಣಾಗೋದು ಸಾಮಾನ್ಯ ಇರ್ತದೆ ಬಾಯಲ್ಲಿ, ಸೊ ಎಲ್ಲರೂ ಅದನ್ನು ಸಾಮಾನ್ಯ ಹುಣ್ಣು ಅಂತ ಅಂದ್ಕೊಂಡ್ಬಿಡ್ತಾರೆ ಕೆಲವೊಮ್ಮೆ ಕ್ಯಾನ್ಸರ್ ಇದ್ದರೂ ಕೂಡ. ಒಂದು ಎರಡನೇದು ಈ ತಂಬಾಕು ಅಥವಾ ಬಿಡಿ ಫಾರ್ಮಲ್ಲಿರ್ಬೋದು ಅಥವಾ ಈವನ್ ಸ್ಮೋಕ್ಲೆಸ್ ಟೊಬ್ಯಾಕೋ ಅಂತ ಏನು ಹೇಳ್ತೇವೆ ಅಂದರೆ ಜರ್ದ ಗುಟ್ಕಾ, ಇವುಗಳಲ್ಲಿ ಇರುವಂತಹ ತಂಬಾಕು ಕೂಡ ಕ್ಯಾನ್ಸರ್ಗೆ ಮುಖ್ಯ ಕಾರಣ. ಸೊ ಇದು ಗೊತ್ತಿದ್ದು ಕೂಡ ಅದು ತಂಬಾಕು ತಗೊಳ್ತಾರೆ, ಸೊ ಅನ್ಫಾರ್ಚುನೇಟ್ಲಿ ಇದರಿಂದನೇ ಕ್ಯಾನ್ಸರ್ ಆಗುತ್ತೆ ಅಂತ ಗೊತ್ತಿದ್ದು ತಗೊಂಡು ಕ್ಯಾನ್ಸರ್ ಮಾಡ್ಕೊಂಡು ಬರ್ತಾರೆ. ಬಟ್ ಬರುವಾಗ ಕೂಡ ಸುಮಾರು ಲೇಟ್ ಸ್ಟೇಜಲ್ಲಿ ಅಂತಲೇ ಹೇಳ್ಬೋದು. ಈಗ ನಾವು ಒಂದು 10 ಜನ ಕ್ಯಾನ್ಸರ್ ಪೇಷೆಂಟಲ್ಲಿ, ಬಾಯಿಯ ಕ್ಯಾನ್ಸರ್ಗೆ ಸಂಬಂಧಪಟ್ಟದಂಥ ಕ್ಯಾನ್ಸರ್ ಪೇಷೆಂಟಲ್ಲಿ ಆಲ್ಮೋಸ್ಟ್ ಒಂದು 6-7 ಪೇಷೆಂಟ್ ಆದ್ರೂ ಅಂದರೆ 2/3 ಆಫ್ ದ ಪೇಷೆಂಟ್ ವಿಲ್ ಬಿ ಇನ್ ದ ಅಡ್ವಾನ್ಸ್ ಲೋಕಲಿ ಅಡ್ವಾನ್ಸ್ ಸ್ಟೇಜ್ ಅಂತ ಹೇಳ್ತೀವಿ, ಆ ಸ್ಟೇಜಲ್ಲೇ ಬರ್ತಾರೆ. ಸೊ ಅಂತಹ ಸ್ಟೇಜಲ್ಲಿ ಏನು ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಟ್ರೀಟ್ಮೆಂಟ್ನ ಎಫೆಕ್ಟಿವ್ನೆಸ್ ಅಥವಾ ಕಂಪ್ಲೀಟಾಗಿ ಕ್ಯೂರ್ ಮಾಡೋವಂಥ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗ್ತದೆ. ಅದಲ್ಲದೆ ಟ್ರೀಟ್ಮೆಂಟ್ ಕೂಡ ತುಂಬ ಮಾರ್ಬಿಡ್ ಅಂದರೆ ಜಾಸ್ತಿ ಸೈಡ್ ಎಫೆಕ್ಟ್ಸ್ ಇರ್ತದೆ ಟ್ರೀಟ್ಮೆಂಟ್, ರೇಡಿಯೋಥೆರಪಿ ಆಗಲಿ ಅಥವಾ ನಾವು ಆಪರೇಷನ್ ಮಾಡೋದೇ ಆಗಲಿ ಅದರಿಂದ ನಾಲ್ಗೆ ಭಾಗದಲ್ಲಾದರೆ ಸುಮಾರು ನಾಲ್ಗೆ ಭಾಗ ತೆಗಿಬೇಕಾಗುತ್ತೆ, ಅಥವಾ ಕೆನೆಯ ಭಾಗದಲ್ಲಾದರೆ ಇಲ್ಲಿಂದ ತೆಗೆದ ಚರ್ಮವನ್ನು ಬೇರೆ ಕಡೆಯಿಂದ ತೆಗೆದು ಹಾಕಬೇಕಾಗುತ್ತೆ, ಮೂಳೆ ಇಲ್ಲಿನ ಒಸಡಿನ ಮೂಳೆ ತೆಗಿಬೇಕಂತಾಯಿತು ಅಂದರೆ ಅದಕ್ಕೂ ಕೂಡ ರೀಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ ಆಗ್ತದೆ. ಇದೆಲ್ಲ ಏನೇ ನಾವು ಟಿಶ್ಯೂ ಬಾಡಿಯಿಂದ ಬೇರೆ ಕಡೆಯಿಂದ ತಂದು ಮಾಂಸ ಹಾಕಿದ ಮೇಲೆ ಕೂಡ ನ್ಯಾಚುರಲಾಗಿ ಬೇಕಾಗುವಷ್ಟು ಅಂದರೆ ನ್ಯಾಚುರಲಾಗಿ ಆಗ್ತಾ ಇರುವ ಕೆಲಸ ಏನಿದೆ ಅಷ್ಟು ಎಫಿಷಿಯೆಂಟಾಗಿ ಆಗೋದಿಲ್ಲ, ಸ್ವಲ್ಪ ಕಾಂಪ್ರಮೈಸ್ ಇದ್ದೇ ಇರುತ್ತೆ ಅಂದರೆ ಊಟ ತಿಂಡಿಲಿರ್ಬೋದು ಅಥವಾ ವಯಸ್ಸಲ್ಲಿರ್ಬೋದು. ಸೊ ಹಾಗಾಗಿ ನಾವು ಅರ್ಲಿ ಸ್ಟೇಜ್ ಈಸ್ ದ ಬೆಸ್ಟ್ ಪಾಸಿಬಲ್ ಟೈಮ್ ಟು ಟ್ರೀಟ್ ಆ್ಯಸ್ ವೆಲ್ ಆ್ಯಸ್ ಟು ಕಂಪ್ಲೀಟ್ಲಿ ಕ್ಯೂರ್, ಅಂದರೆ ನಾವು ಟ್ರೀಟ್ಮೆಂಟಿನ ಸೈಡ್ ಎಫೆಕ್ಟ್ಸ್ ಕೂಡ ಕಡಿಮೆ ಇರುತ್ತೆ ಅಥವಾ ವಾಪಸ್ ಬರುವಂಥ ಚಾನ್ಸಸ್ ಅಂದರೆ ಕಂಪ್ಲೀಟ್ ಕ್ಯಾನ್ಸರಿಂದ ಗುಣಮುಕ್ತ ಆಗುವಂಥದ್ದು ಕೂಡ ಹೈಯರ್ ಚಾನ್ಸಸ್ ಇರ್ತದೆ ಆ ಟೈಮಲ್ಲಿ. ಸೊ ಅದು ಒಂದು ಅದಕ್ಕೆ ಲಕ್ಷಣಗಳಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ಹುಣ್ಣಿರ್ಬೋದು ಬಾಯಲ್ಲಿ ನಾಲ್ಗೆಯಲ್ಲಿ ಗಂಟಲಲ್ಲಿ ಎಲ್ಲೇ ಒಂದು ಸ್ವಲ್ಪ ನೋವಾಗುವಂಥದ್ದು ಅಥವಾ ನೋವು ಆಗದೇ ಇದ್ರೂ ಕೂಡ ಕಾಣುವಂಥ ಹುಣ್ಣಿದ್ದು 2-3 ವಾರದ ನಂತರ ಕೂಡ ಹುಣ್ಣು ಹಾಗೆ ಉಂಟು ಅಥವಾ ಸ್ವಲ್ಪ ದೊಡ್ಡದಾಗ್ತಿದೆ ಅಂತ ಹೇಳಿದ್ರೆ ತಕ್ಷಣಕ್ಕೆ ಡಾಕ್ಟರ್ ಹತ್ರ ಹೋಗೋದು ಉತ್ತಮ. ಇದಲ್ಲದೆ ಗಂಟಲಲ್ಲಿ ಎಸ್ಪೆಷಲಿ ಗಂಟಲಿನ ವಿಭಾಗಕ್ಕೆ ಮತ್ತೆ ನೀವು ಕೂಡ ಕೇಳಿದ್ರಿ ಅಂತ ಅನ್ಕೊಳ್ತೀನಿ. ಹಾ, ಗಂಟಲಿನ ವಿಭಾಗದ ಕ್ಯಾನ್ಸರ್ಗಳಿಗೆ ಅದರದೇ ಬೇರೆ ಥರ ನೇಚರ್ ಇದೆ, ಬಾಯಿಗೆ ಸಂಬಂಧಪಟ್ಟಿದ್ದು ಬೇರೆ ಥರ ಇದೆ. ಆದರೂ ಗಂಟಲ್ ಕ್ಯಾನ್ಸರ್ ಕೂಡ ಒಂದು ಎಸ್ಪೆಷಲಿ ಧ್ವನಿ ಪೆಟ್ಟಿಗೆಲಾಗುವಂಥದ್ದು ಫಸ್ಟ್ ಸ್ಟೇಜಲ್ಲೇ ಕೂಡ ವಾಯ್ಸ್ ಚೇಂಜ್ ಆಗಿರುತ್ತೆ. ಬಟ್ ಸುಮಾರು ಸಮಯ ನಾವು ನೋಡ್ತೇವೆ ಪೇಷೆಂಟ್ಗಳು ಮನೆಯಲ್ಲೇ ಇದ್ಕೊಂಡು ಅಥವಾ ಬೇರೆ ಥರದ ಮೆಡಿಸಿನ್ ತೊಗೊಂಡು ಕಡಿಮೆ ಆಗುತ್ತೆ ಅಂತ ವೇಟ್ ಮಾಡಿ ಸ್ವಲ್ಪ ಲೇಟ್ ಸ್ಟೇಜಲ್ಲಿ ಬರ್ತಾರೆ. ಬಟ್ ಬಾಯಿಗೆ ಸಂಬಂಧಪಟ್ಟಿದ ಕ್ಯಾನ್ಸರ್ಗೆ ಕಂಪೇರ್ ಮಾಡಿದ್ರೆ ಗಂಟಲು ಕ್ಯಾನ್ಸರ್ ಅದರಲ್ಲೂ ಧ್ವನಿಪೆಟ್ಟಿಗೆ ಸಂಬಂಧಪಟ್ಟಿದ ಕ್ಯಾನ್ಸರ್ಗಳಲ್ಲಿ ಕ್ಯೂರ್ ರೇಟ್ ಚೆನ್ನಾಗಿದೆ. ಕೆಲವೊಮ್ಮೆ ಧ್ವನಿಪೆಟ್ಟಿಗೆ ಕೂಡ ಪೂರ್ತಿ ತೆಗಿಬೇಕಾಗ್ಬೋದು, ಬಟ್ ಆಗ ತೆಗೆದ್ರೂ ಕೂಡ ಅವರಿಗೆ ಕ್ಯಾನ್ಸರ್ ವಾಪಸ್ ಬರುವಂಥ ಚಾನ್ಸಸ್ ಕಂಪ್ಯಾರಿಟಿವ್ಲಿ ಕಡಿಮೆ. ಹಾಂ, ಬಟ್ ಅದಕ್ಕೆ ಸಂಬಂಧಪಟ್ಟಿದ ಲಕ್ಷಣಗಳಂತ ಹೇಳಿದ್ರೆ ಧ್ವನಿ ಬದಲಾಗೋದು, ಊಟ ತಿಂಡಿ ಸ್ವಲ್ಪ ಏರುಪೇರಾಗೋದು, ಅಂದರೆ ನೋವು ತಿನ್ನುವಾಗ ನೋವು ಇರ್ಬೋದು ಅಥವಾ ಕಂಪ್ಲೀಟಾಗಿ ತಿನ್ನಲಿಕ್ಕೆ ಒಳಗಡೆ ಹೋಗದೇ ಇರುವಂಥ ಅಂಶ ಇರ್ಬೋದು. ಕೆಲವೊಮ್ಮೆ ನೀರು ಕುಡಿಯುವಾಗಲಿ ಅಥವಾ ಊಟ ಮಾಡುವಾಗಲಿ ಕೆಮ್ಮು ಬರುವಂಥದ್ದು, ಅಂದರೆ ಅದು ಗಂಟಲಿನಿಂದ ಡೈರೆಕ್ಟಾಗಿ ಧ್ವನಿ ಪೆಟ್ಟಿಗೆಗೆ ಹೋಗಿ ಅಥವಾ ಶ್ವಾಸಕೋಶಕ್ಕೆ ಹೋಗಿ ಕೆಮ್ಮನ್ನು ಉಂಟು ಮಾಡಿದ್ರು ಕೂಡ ಆ ಥರದ್ದು ಇದೆಲ್ಲದಕ್ಕೂ
ಸ್ವಲ್ಪ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೀವಿ ನಾವು. ಸೊ ಈ ಥರ ಏನಾದರೂ ಲಕ್ಷಣಗಳಿದ್ದಲ್ಲಿ ENT ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ತಮ್ಮ ಗಂಟಲು ಧ್ವನಿಪೆಟ್ಟಿಗೆಯನ್ನು ಪರೀಕ್ಷೆ ಮಾಡಿಸಿಕೊಳ್ಳೋದು ಒಳ್ಳೆಯದು, ಉತ್ತಮವಾಗಿರುತ್ತೆ. ಹಾಗೆ ENT ವಿಭಾಗದಲ್ಲಿ ಅಡ್ವಾನ್ಸ್ ಆಗಿ ಏನೆಲ್ಲ ಟ್ರೀಟ್ಮೆಂಟ್ ಇದೆ ಇವಾಗ? ಈಗ ನಾವು ನಮ್ಮ ಕಸ್ತೂರಿಬಾ ಆಸ್ಪತ್ರೆಯಲ್ಲಿ ಮಾತಾಡೋದಾದರೆ, ಯಾವುದಾದ್ರೂ ಒಂದು ಕ್ಯಾನ್ಸರ್ ಪೇಷಂಟ್ ಅಥವಾ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆದ ನಂತರ ಮಲ್ಟಿ ಡಿಸಿಪ್ಲಿನರಿ ಟ್ಯೂಮರ್ ಬೋರ್ಡ್ ಅಂತ ಹೇಳ್ತೇವೆ ನಾವು. ಅಂದರೆ ನಾವು ENT ಡಾಕ್ಟರ್ ಜೊತೆಯಲ್ಲಿ ನಮ್ಮ ಸರ್ಜಿಕಲ್ ಆಂಕಾಲಜಿ ಕೊಲೀಗ್ಸ್, ಅದಲ್ಲದೆ ರೇಡಿಯೋಥೆರಪಿ, ಮೆಡಿಕಲ್ ಆಂಕಾಲಜಿ, ಪ್ಯಾಥೋಲಜಿ ಡಾಕ್ಟರ್, ಸೊ ಇವರೆಲ್ಲ ಕುತ್ಕೊಂಡು ನಾವು ಪ್ರತಿಯೊಂದು ಪೇಷೆಂಟಿಗೂ ಅವರ ಕಾಯಿಲೆಗೆ ಅನುಗುಣ ಮತ್ತು ಆ ಮನುಷ್ಯನಿಗೆ ಕಾಯಿಲೆ ಟ್ರೀಟ್ಮೆಂಟ್ ತಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯೋ ಇಲ್ವೋ, ಅಥವಾ ಅವ್ರದ್ದು ಬೇರೆ ಏನಾದರೂ ಕಾಯಿಲೆಗಳುಂಟ, BP, ಶುಗರ್, ಅಥವಾ ಅವರಿಗೆ ಏನು ಪ್ರಿಫರೆನ್ಸ್ ಉಂಟು, ಅದನ್ನೆಲ್ಲ ಕನ್ಸಿಡರ್ ಮಾಡಿ ಇಂಡಿವಿಜುವಲೈಸ್ಡ್ ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ತೇವೆ. ಸೊ ಪ್ರತಿಯೊಂದು ಕ್ಯಾನ್ಸರ್ ಪೇಷೆಂಟ್ ಕೂಡ ಟ್ಯೂಮರ್ ಬೋರ್ಡ್ ಥ್ರೂ ಟ್ರೀಟ್ಮೆಂಟ್ ಪ್ಲಾನ್ ಮಾಡಿಸ್ಕೊಂಡ ನಂತರ ಟ್ರೀಟ್ಮೆಂಟ್ ಶುರುವಾಗ್ತದೆ. ಸೊ ಯಾರಿಗೆ ಸರ್ಜರಿ ಮಾಡಬೇಕಂತಾದಲ್ಲಿ ನಾವು ENT ಡಾಕ್ಟರ್ ವಿಭಾಗದಲ್ಲಿ ನೋಡಿದ್ದು ಅವರಿಗೆ ಸರ್ಜರಿನೇ ಟ್ರೀಟ್ಮೆಂಟ್ ಅಂತ ಡಿಸಿಷನ್ ಆಯಿತು ಅಂತ ಹೇಳಿದ್ರೆ, ನಾವು ಯೂಶ್ವಲಾಗಿ ಲೇಸರ್ ಸರ್ಜರಿ ಕೂಡ ಮಾಡ್ತೇವೆ. ಬಟ್ ಜನರಲಿ ಕ್ಯಾನ್ಸರಲ್ಲಿ ಸ್ವಲ್ಪ ಪ್ರೊಸೀಜರ್ಸ್ ನಾನು ಹೇಳಿದಾಗೆ ಸ್ವಲ್ಪ ಅಡ್ವಾನ್ಸ್ಡ್ ಕ್ಯಾನ್ಸರ್ಸ್ ಇರೋದ್ರಲ್ಲಿ ಎಸ್ಪೆಷಲಿ ದೊಡ್ಡ ದೊಡ್ಡ ಪ್ರೊಸೀಜರ್ಸೇ ಆಗ್ತದೆ. ನೆಕ್ ಡಿಸೆಕ್ಷನ್ ಆಗ್ಬೋದು, ಅಥವಾ ಮ್ಯಾಂಡಿಬಿಲೆಕ್ಟಮಿ ಅಂತ ಹೇಳ್ತೀವಿ, ಮೂಳೆ ತೆಗೆಯೋದಕ್ಕೆ, ನಾಲ್ಗೆ ಮೇಲಿದ್ದರೆ ನಾಲ್ಗೆ ಭಾಗಕ್ಕೆ ಆಪ್ರೇಷನ್ ಮಾಡ್ತೇವೆ. ಸೊ ಎಲ್ಲಿ ಕ್ಯಾನ್ಸರ್ ಇದ್ರೂ ಸ್ವಲ್ಪ ಮಾರ್ಜಿನ್ ಕೊಟ್ಟು ಅದ್ರ ಸುತ್ತಮುತ್ತದಲ್ಲಿ ಅಂದರೆ ನಮಗೆ ಕಾಣುವಂಥ ಕ್ಯಾನ್ಸರ್ ಏನಿದೆ ಅದಕ್ಕೆ ಸ್ವಲ್ಪ ಜಾಗ ಬಿಟ್ಟು, ಒಂದು ಒಂದೂವರೆ ಸೆಂಟಿಮೀಟರ್ನಷ್ಟು ಜಾಗ ಬಿಟ್ಟು, ಅಂದರೆ ಅದು ಕೂಡ ಅಷ್ಟೇ, ಬೇರೆ ಬೇರೆ ಬೇಗಕ್ಕೆ ಬೇರೆ ಬೇರೆ ಗೈಡ್ಲೈನ್ಸ್ ಉಂಟು. ಸೊ ಏನು ಗೈಡ್ಲೈನ್ ಪ್ರಕಾರ ಏನು ಟ್ರೀಟ್ಮೆಂಟ್ ಇದೆ ಅದು ಪ್ಲ್ಯಾನ್ ಮಾಡಿ ಆಪ್ರೇಷನ್ ಮಾಡ್ತೀವಿ. ಸೊ ಸ್ವಲ್ಪ ಮಾರ್ಜಿನ್ ಬಿಟ್ಟು ಅಷ್ಟು ಭಾಗನ ತೆಗೆದುಬಿಟ್ಟು ಆ ನಂತರ ಅದಕ್ಕೆ ರೀಕನ್ಸ್ಟ್ರಕ್ಷನ್ ಕೂಡ ಮಾಡಿ, ನಂತರ ಮೋಸ್ಟ್ ಆಫ್ ಸಚ್ ಅಡ್ವಾನ್ಸ್ ಪೇಷೆಂಟ್ಸ್ಗಳಿಗೆ ಒಂದು ಟ್ರೀಟ್ಮೆಂಟ್ ಸಾಕಾಗೋದಿಲ್ಲ, ಅಂದರೆ ಬರೀ ಸರ್ಜರಿ ಮಾಡೋದಾಗಲಿ ಅಥವಾ ಬರೀ ರೇಡಿಯೋಥೆರಪಿ ಕೊಡೋದಾಗಲಿ ಸಾಕಾಗೋದಿಲ್ಲ. ಸೊ ಅಂಥವರಿಗೆ ನಾವು ಏನು ಆಪ್ರೇಷನ್ ಮಾಡಿರ್ತೀವಿ ಆ ಸ್ಪೆಸಿಮನ್ದು ರಿಪೋರ್ಟ್ನ ಅನುಗುಣ ಮುಂದಿನ ಟ್ರೀಟ್ಮೆಂಟ್ ಕೂಡ ಕೊಡಬೇಕಾಗ್ತದೆ. ಮೋಸ್ಟ್ ಆಫ್ ದ ಟೈಮ್ಸ್ ಈ ಥರ ಅಡ್ವಾನ್ಸ್ ಪೇಷೆಂಟ್ಸ್ಗಳಿಗೆ ರೇಡಿಯೋಥೆರಪಿ ಕೂಡ ಬೇಕಾಗ್ತದೆ. ಕೆಲವೊಮ್ಮೆ ತುಂಬ ಹೈ ರಿಸ್ಕ್ ಫ್ಯಾಕ್ಟರ್ಸ್ ಇತ್ತಂತ ಹೇಳಿದ್ರೆ ಕೀಮೋಥೆರಪಿ ಕೂಡ ಆ್ಯಡ್ ಮಾಡಬೇಕಾಗತ್ತೆ. ಸೊ ಕಸ್ತೂರಿಬಾ ಆಸ್ಪತ್ರೆಯಲ್ಲಿ ಇದಕ್ಕೆ ಯಾವುದೇ ಥರದ ಕ್ಯಾನ್ಸರ್, ಎಸ್ಪೆಷಲಿ ನಾವು ಕಿವಿ ಮೂಗು ಗಂಟಲು ಬಗ್ಗೆ ಮಾತಾಡೋದು ಆಗಲಿ ಅಥವಾ ಯಾವುದೇ ಥರದ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಅಂತ ಏನು ಹೇಳ್ತೀವಿ ಅದಕ್ಕೆ ಕಂಪ್ಲೀಟಾಗಿ ಟ್ರೀಟ್ಮೆಂಟ್ ಕೊಡುವಂಥ ಎಲ್ಲ ಸವಲತ್ತುಗಳು ಉಂಟು. ಮತ್ತು ಏನು ಸ್ಟ್ಯಾಂಡರ್ಡ್ ಆಫ್ ಕೇರ್ ಅಂತ ಏನು ಹೇಳ್ತೀವಿ ಅದೇ ನಾವು ಫಾಲೋ ಮಾಡ್ತಾ ಇದ್ವಿ ಗೈಡ್ಲೈನ್ಗೆ ಅನುಗುಣ. ಯಾವ ರೀತಿಯ ಫೆಸಿಲಿಟೀಸ್ ಇದೆ ಡಾಕ್ಟರ್ ನಿಮ್ಮ ಹಾಸ್ಪಿಟಲ್ನಲ್ಲಿ ಕೇಳೋದಾದರೆ? ಇತ್ತೀಚೆಗಷ್ಟೇ ನಾವು ಒಂದು ಮಣಿಪಾಲ್ ಕಾಂಪ್ರಹೆನ್ಸಿವ್ ಕ್ಯಾನ್ಸರ್ ಕೇರ್ ಸೆಂಟರ್ ಅಂತ ಕೂಡ ಒಂದು ಕ್ಯಾನ್ಸರ್ಗೆ ಅಂತಲೇ ಸಪ್ರೇಟ್ ವಿಭಾಗ ಕೂಡ ಮಾಡಿದ್ದಾರೆ. ಒಂದು ಪೆಟ್ ಸ್ಕ್ಯಾನ್ ಮಿಷಿನ್ ಕೂಡ ಈಗ ಇತ್ತೀಚೆಗೆ ಬರ್ತಾ ಉಂಟು, ಇನ್ನೊಂದು 2 ತಿಂಗಳಲ್ಲಿ ಅದು ಕೂಡ ಕೆಲಸ ಮಾಡಲಿಕ್ಕೆ ಶುರುವಾಗ್ತದೆ. ಸೊ ಅದಲ್ಲದೆ ಸರ್ಜರಿಗೆ ಬೇಕಾಗಿರುವಂಥ ಕಂಪ್ಲೀಟ್ ಟೀಮ್ ವರ್ಕ್ ಏನಿದೆ, ಎಫಿಷಿಯೆಂಟ್ ಅನಸ್ಥೆಟಿಸ್ಟ್ ಮತ್ತು ಸರ್ಜಿಕಲ್ ಟೀಮ್, ಪೋಸ್ಟ್ ಆಪರೇಟಿವ್ ಕೇರ್, ಎಲ್ಲದರಲ್ಲೂ ಏನು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಅಥವಾ ಕ್ವಾಲಿಟಿ ಆಫ್ ಸ್ಟ್ಯಾಂಡರ್ಡ್ ಆಫ್ ಕೇರ್ ಏನಿದೆ ಅದಕ್ಕನುಗುಣ ಎಲ್ಲ ಇದೆ ಮೇಡಮ್. ಸೊ ಲೇಸರ್ ಅಂತೂ ಡೆಫಿನೆಟ್ ಆಗಿದೆ, ಅದಲ್ಲದೆ ಫ್ರೀ ಫ್ಲ್ಯಾಪ್ ಅಂತ ಹೇಳ್ತೀವಿ ರೀಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ, ನಮಗೆ ಅಡ್ವಾನ್ಸ್ಡ್ ಮೆಥಡ್ ಆಫ್ ರೀಕನ್ಸ್ಟ್ರಕ್ಷನ್, ಇದರಿಂದ ಬೇರೆ ಕಡೆಯಿಂದ ಟಿಶ್ಯೂ ತೆಗೆದುಬಿಟ್ಟು ಜನರಲ್ ಆಗಿ ನಾವು ಡಿಸ್ಟೆಂಟ್ ಸೆಟ್ ಅಂತ ಹೇಳ್ತೀವಿ, ಅಂದರೆ ಈಗ ಬಾಯಲ್ಲಿ ಆಪ್ರೇಟ್ ಮಾಡಿದ್ರೆ ಇಲ್ಲಿಂದೆಲ್ಲ ತೆಗೆದು ಹಾಕೋದೆ ನಾವು ಕೈಯಿಂದ ಆಗಲಿ ಅಥವಾ ತೊಡೆಯಿಂದ ಮಾಂಸ ಆಗಲಿ ಅಥವಾ ಕಾಲಿಂದ ಮೂಳೆ ಆಗಲಿ ಇದನ್ನು ತೆಗೆದುಬಿಟ್ಟು ಅಲ್ಲಿ ರೀಕನ್ಸ್ಟ್ರಕ್ಟ್ ಮಾಡ್ತೇವೆ. ಸೊ ಅದು ಅಡ್ವಾನ್ಸ್ಡ್ ಟೈಪ್ ಆಫ್ ರೀಕನ್ಸ್ಟ್ರಕ್ಟಿವ್ ಸರ್ಜರೀಸ್ ಅಂತ ಹೇಳ್ಬೋದು. ಅದಕ್ಕೆ ಬೇಕಾಗಿರುವಂತಹ ಪ್ಲಾಸ್ಟಿಕ್ ಸರ್ಜರಿ ಟೀಮ್ ಕೂಡ ಉಂಟು. ಸೊ ವಿ ಹ್ಯಾವ್ ಆಲ್ ಸಾರ್ಟ್ ಆಫ್ ಸ್ಟ್ಯಾಂಡರ್ಡ್ ರಿಕ್ವೈರ್ಡ್ ಫಾರ್ ಟ್ರೀಟಿಂಗ್ ಸಚ್ ಪೇಷಂಟ್ಸ್. ಏನು ಡಾಕ್ಟರ್, ಆಸಿಡಿಟಿ ಮತ್ತು ಥ್ರೋಟ್ ಇರಿಟೇಷನ್ ಇದ್ರ ಬಗ್ಗೆ ಕೇಳೋದಾದರೆ ಇವೆರಡಕ್ಕೂ ಇರುವ ಸಂಬಂಧವೇನು? ಥ್ರೋಟ್ ಇರಿಟೇಷನ್ ಅನ್ನೋದು ಒಂದು ಅಂದರೆ ಗಂಟ್ಲು ಕೆರೆತ, ಗಂಟ್ಲು ಕೆರೆತ ಅನ್ನೋದು ಒಂದು ಸಾಮಾನ್ಯ ತೊಂದರೆ. ಇದಕ್ಕೆ ಕಾರಣಗಳು 10 ಹಲವಾರು ಇದ್ದರೂ ಕೂಡ ಅಸಿಡಿಟಿ ಅನ್ನೋದೇ ಬಹುಮುಖ್ಯ ಕಾರಣ. ಸುಮಾರು ಪೇಷೆಂಟ್ಗಳಿಗೆ ಅಥವಾ ಈವನ್ ಸರ್ವೇ ಸಾಮಾನ್ಯ ಜನಗಳಿಗೆ ಕೂಡ ಆದರೂ ಅಸಿಡಿಟಿ ಅನ್ನೋದು ಆಗ್ತಾ ಇರುತ್ತೆ. ಬಟ್ ಕೆಲವೊಮ್ಮೆ ಅದು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಇರಿಟೇಷನ್ ಆಗುವಾಗ, ಗಂಟಲಿನಲ್ಲೆಲ್ಲ ಊತ ಶುರುವಾಗುವಾಗ ಅದರದ್ದು ಅರಿವಾಗಿ ಡಾಕ್ಟರ್ಗೆ ಸಲಹೆಗೋಸ್ಕರ ಬರ್ತಾರೆ.
ಬಟ್ ಜಸ್ಟ್ ಮೆಡಿಸಿನಿಂದನೇ ಇದು ಕ್ಯೂರ್ ಆಗೋದಿಲ್ಲ, ಅದು ಒಂದು ತಪ್ಪು ಕಲ್ಪನೆ. ಅಸಿಡಿಟಿ ಇರುತ್ತೆ ಪೇಷಂಟಿಗೆ ಕೂಡ ಗೊತ್ತಿರ್ತದೆ, ಡಾಕ್ಟರ್ ಹತ್ರ ಕೂಡ ಬರ್ತಾರೆ, ಬಟ್ ಕೊಡೋ ಅಂಥ ಟ್ರೀಟ್ಮೆಂಟ್ ಎಫೆಕ್ಟಿವ್ ಇಲ್ಲ ಅನ್ನುವಂಥ ಒಂದು ಇದು ಇರ್ತದೆ ಸಾಮಾನ್ಯವಾಗಿ. ಬಟ್ ಇದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಬರೀ ಮೆಡಿಸಿನ್ ತೊಗೊಳ್ಳೋದ್ರಿಂದ ಗಂಟಲು ಕೆರೆದಾಗಲಿ ಅಥವಾ ಅಸಿಡಿಟಿ ಆಗಲಿ ಕಡಿಮೆ ಆಗೋದಿಲ್ಲ. ಜೊತೆಯಲ್ಲಿ ಜೀವನ ಶೈಲಿ ಅಂತ ಹೇಳ್ತೀವಿ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಕೂಡ ಮಾಡಬೇಕಾಗ್ತದೆ. ಟೈಮಿಗೆ ಕರೆಕ್ಟ್ ಊಟ ಮಾಡೋದು, ಅದು ಊಟದಲ್ಲಿ ಕೂಡ ತುಂಬ ಖಾರ ತುಂಬ ಮಸಾಲ ಇರುವಂತಹ ಐಟಮ್ಗಳನ್ನು ತಗೊಳ್ಳದೆ ಇರೋದು. ಟೈಮಿಗೆ ಕರೆಕ್ಟ್ ಅಂತ ಹೇಳಿದ್ರೆ ಒಂದು ಊಟಕ್ಕೂ ಮತ್ತೊಂದು ಊಟಕ್ಕೂ 4 ಗಂಟೆಗಳ ಅಂತರ ಇದ್ದಷ್ಟು ಒಳ್ಳೆಯದು. ಒಮ್ಮೆಲೇ ನಾವು ಜಾಸ್ತಿ ಊಟ ಮಾಡೋದಕ್ಕಿಂತ ನಮ್ಮ ಊಟ ತಿಂಡಿಯನ್ನು ಹೀಗೆ 4 ಗಂಟೆಗಳ ಅನುಗುಣ ದಿನದಲ್ಲಿ ಎಷ್ಟು ದಿನ ನಾವು ಎಷ್ಟು ಗಂಟೆಗಳು ನಾವು ಎಚ್ಚರ ಇರ್ತೀವೋ ಅಷ್ಟರಲ್ಲಿ ಡಿವೈಡ್ ಮಾಡಿಕೊಂಡು ತೊಗೊಳ್ಳೋದು ಉತ್ತಮ. 4 ಗಂಟೆಗಳಿಗಿಂತ ಜಾಸ್ತಿ ಹೊಟ್ಟೆಯನ್ನು ಖಾಲಿ ಇಟ್ಕೊಳ್ಬಾರ್ದು. ಅದಲ್ಲದೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀರು ಕುಡಿಯೋದು, ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಬಾಯಿ ಮುಕ್ಕಳಿಸೋದು. ಸೊ ಇದೆಲ್ಲ ಮಾಡೋದ್ರಿಂದ ಅಸಿಡಿಟಿ ಅಂಶ ಇದ್ದರೂ ಕೂಡ ಅದು ಡೈಲ್ಯೂಟ್ ಆಗುತ್ತೆ ಅಥವಾ ವಾಶ್ಔಟ್ ಆಗುತ್ತೆ, ಮತ್ತು ಗಂಟಲಿಗೆ ಆರಾಮ್ ಫೀಲ್ ಆಗುತ್ತೆ. ಅದಲ್ಲದೆ ಮೆಡಿಸಿನ್ ಕೂಡ ಉಂಟು, ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳುವಂಥ ಒಂದು ಮೆಡಿಸಿನ್ ಕೂಡ ಉಂಟು. ಬಟ್ ಅದ್ರ ಬಗ್ಗೆ ಡೀಟೇಲಾಗಿ ನೀವು ತಿಳ್ಕೊಳ್ಬೇಕು ಅಂತಿದ್ರೆ ಆಸ್ಪತ್ರೆಯಲ್ಲಿ ಅದ್ರ ಬಗ್ಗೆ ಅರಿವು ಮೂಡಿಸ್ಬೋದು ನಾವು. ಏನು ಡಾಕ್ಟರ್, ENTಯಲ್ಲಿ ಕ್ಯಾನ್ಸರ್ ತಪಾಸಣೆಗೆ ಸೆಲ್ಫ್ ಎಕ್ಸಾಮಿನೇಷನ್ ಅನ್ನೋದು ಇರುತ್ತೆ, ಅದನ್ನು ಹೇಗೆ ಮಾಡಬೇಕು? ನಾನಾಗಲೇ ಹೇಳಿದಾಗೆ ಲಕ್ಷಣಗಳು ಗೊತ್ತಿದ್ರೂ ಕೂಡ ಕೆಲವೊಮ್ಮೆ ಅಥವಾ ನಮ್ಗೆ ಗೊತ್ತಿದೆ ಬಾಯಲ್ಲಿ ಏನಾದರೂ ಸಮಸ್ಯೆ ಇರ್ಬೋದು ಏನೋ ತೊಂದರೆ ಇದೆ ಅಂತ ಗೊತ್ತಿದ್ರು ಕೂಡ ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಅಂಥ ಪರಿಸ್ಥಿತಿಯಲ್ಲಾದರೂ ಅಟ್ಲೀಸ್ಟ್ ಕೆಲವು ಸೆಲ್ಫ್ ಎಕ್ಸಾಮಿನೇಷನ್ ಅಥವಾ ಸ್ವಯಂ ಪರೀಕ್ಷೆ ಮಾಡ್ಕೊಳ್ಳೋದ್ರಿಂದ ಕೆಲವು ವಿಷಯಗಳನ್ನಾದರೂ ಅಥವಾ ಡೌಟ್ಗಳನ್ನಾದರೂ ಕ್ಲಾರಿಫೈ ಮಾಡ್ಕೊಳ್ಬೋದು. 2 ಅಥವಾ 3 ವಾರಕ್ಕೊಮ್ಮೆ ಎಸ್ಪೆಷಲಿ ಹೈ ರಿಸ್ಕ್ ಕೆಟಗರಿ ಅಂತ ಹೇಳ್ತೀವಿ, ನಾನು ಆಗಲೇ ಹೇಳಿದಾಗೆ ತಂಬಾಕು ತೊಗೊಳ್ಳೋಂಥ ಜನಗಳಿರ್ಬೋದು ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕ್ಯಾನ್ಸರ್ ಇರ್ಬೋದು ಅಂಥವರೆಲ್ಲ 3 ವಾರಕ್ಕೊಮ್ಮೆನಾದರೂ ತಮ್ಮ ಬಾಯಿನ ಒಳಗೆ ಅಟ್ಲೀಸ್ಟ್ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ಆ ಭಾಗಗಳನ್ನಾದರೂ ಬೆರಳಿನಿಂದ ಪರೀಕ್ಷೆ ಮಾಡ್ಕೊಳ್ಳೋದು ಅಥವಾ ಒಂದು ಕನ್ನಡಿಯನ್ನು ನೋಡಿಕೊಂಡು ಬಾಯಿಯ ಒಳಗಡೆ ಎಲ್ಲ ಪರೀಕ್ಷೆ ಮಾಡ್ಕೊಳ್ಳೋದು. ಗಂಟಲಲ್ಲಿ ಇಲ್ಲಿ ಎಸ್ಪೆಷಲಿ ಕುತ್ತಿಗೆ ಭಾಗದಲ್ಲಿ ಯಾವುದಾದ್ರು ಗಂಟುಗಳಿದೆಯಾ ಅಂತ ಒಮ್ಮೆ ಪರೀಕ್ಷೆ ಮಾಡ್ಕೊಳ್ಳೋದು. ಸೊ ನಾನು ಹೀಗೆ ಹೇಳಿದೆ ಅಂತೇಳಿ ಮತ್ತೆ ತಪ್ಪು ಕಲ್ಪನೆ ಆಗಬಾರ್ದು. ಎಲ್ಲರೂ ಮುಟ್ಟಿ ಸಣ್ಣ ಪುಟ್ಟ ಗಂಟುಗಳನ್ನು ಕೂಡ ಇದು ಕ್ಯಾನ್ಸರ್ ಇರ್ಬೋದು ಅಂತ ಅಂದ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾನು ಹೇಳಿದಾಗೇ ಇದು ಸೆಲ್ಫ್ ಎಕ್ಸಾಮಿನೇಷನ್ ಈಸ್ ಒನ್ ಗುಡ್ ಮೆಥಡ್ ಆಫ್ ಡಿಟೆಕ್ಟಿಂಗ್ ಅರ್ಲಿ ಕ್ಯಾನ್ಸರ್. ಬಟ್ ಸಣ್ಣ ಪುಟ್ಟ ಗಂಟುಗಳಿಗೆಲ್ಲ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಏನಾದರೂ ಡೌಟ್ ಇದ್ರೂ ಕೂಡ ಡಾಕ್ಟರ್ ಹತ್ರ ಬಂದು ಕ್ಲಾರಿಫೈ ಮಾಡಿಕೊಂಡು ಹೋಗೋದು ಬೆಟರ್. ಸುಮ್ಮನೆ ಮನಸ್ಸಲ್ಲೇ ಗಾಬರಿ ಆಗುವಂಥದ್ದು ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕಿಂತ ಏನು ಡೌಟ್ ಇದ್ರೂ ಕೂಡ ಡಾಕ್ಟ್ರಿಗೆ ಬಂದು ತೋರಿಸ್ಕೊಳ್ಳೋದು ಉತ್ತಮ. ಬಟ್ ಯಾರಿಗೆ ತುಂಬ ತಂಬಾಕು ತಿಂತಾ ಇದ್ದಾರೆ ಅಥವಾ ಹೈ ರಿಸ್ಕ್ ಕೆಟಗರಿಯಲ್ಲಿ ಇರುವಂಥ ಪೇಷಂಟ್ಸ್ಗಳು ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಹಾಗೆ ಡಾಕ್ಟರ್, ನಮ್ಮ ಕಾರ್ಯಕ್ರಮದ ಮೂಲಕ ಕಿವಿ ಹಾಗೆ ಮೂಗು ಗಂಟಲಿಗೆ ಸಂಬಂಧಪಟ್ಟಂತೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ, ಏನು ಇದು ಮೆಸೇಜ್ನ ನೀಡೋಕೆ ಇಷ್ಟಪಡ್ತೀರಾ ಅವರಿಗೆ? ಅಂದರೆ ಈ ಕಾರ್ಯಕ್ರಮದ ಮುಖಾಂತರ ನಾನು ಸಾಮಾನ್ಯ ಜನರಲ್ಲಿ ಕೇಳ್ಕೊಳ್ಳೋದು ಅಥವಾ ಹೇಳೋದು ಏನಂತ ಹೇಳಿದ್ರೆ, ಕಿವಿ ಮೂಗು ಗಂಟಲಿನ ಸಮಸ್ಯೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಆಗೊಮ್ಮೆ ಈಗೊಮ್ಮೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಆಗಿರ್ಬೋದು. ಬಟ್ ಯಾವುದೇ ಥರದ ಲಕ್ಷಣ ಅಂದರೆ ಈಗ ಕೆಮ್ಮಾಗಿರ್ಬೋದು ಅಥವಾ ಊಟ ತಿಂಡಿ ಕಷ್ಟ ಆಗಿರ್ಬೋದು ಅಥವಾ ಕಿವಿಯಲ್ಲಿ ನೋವು ಯಾವುದೇ ಥರದ ತೊಂದರೆ 2-3 ವಾರಗಳಿಗಿಂತ ಜಾಸ್ತಿ ಪರ್ಸಿಸ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನು ಡೆಫಿನೆಟ್ಟಾಗಿ ENT ಸ್ಪೆಷಲಿಸ್ಟಿಗೆ ತೋರಿಸಿ ಏನು ಕಾರಣ ಅಂತ ತಿಳ್ಕೊಂಡು ಅದಕ್ಕೆ ಅನುಗುಣ ಟ್ರೀಟ್ಮೆಂಟ್ ಫಾಲೋ ಮಾಡೋದು ಉತ್ತಮ. ಎಸ್ಪೆಷಲಿ ನಾನು ಸ್ಟ್ರೆಸ್ ಮಾಡೋದೇನಂತ ಹೇಳಿದ್ರೆ, ಒಂದು ಆಲ್ರೆಡಿ ಕ್ಯಾನ್ಸರ್ ಬಗ್ಗೆ ಮಾತಾಡಿದ್ದೇವೆ, ಸೊ ಅರ್ಲಿ ಇಯರ್ ದ ಡಯಾಗ್ನೋಸಿಸ್ ಬೆಟರ್ ದ ಟ್ರೀಟ್ಮೆಂಟ್ ರಿಸಲ್ಟ್ಸ್ ಆಸ್ ವೆಲ್ ಆಸ್ ಫೈನಾನ್ಷಿಯಲ್ ಬರ್ಡನ್ ಈವನ್ ಸೈಡ್ ಎಫೆಕ್ಟ್ಸ್ ಆಫ್ ದ ಟ್ರೀಟ್ಮೆಂಟ್ ಆಲ್ಸೋ ವಿಲ್ ಬಿ ಲೆಸರ್. ಸೊ ಅರ್ಲಿಯರ್ ದ ಬೆಟರ್. ಹಾಗೆ ಡಾಕ್ಟರ್, ನೀವು ಕೂಡ ಹೇಳಿದ ನಿಮ್ಮ ಹಾಸ್ಪಿಟಲ್ನಲ್ಲಿ ಯಾವ ರೀತಿಯ ಫೆಸಿಲಿಟೀಸ್ ಇದೆ ಅಂತಲೂ ಕೂಡ ಹೇಳಿದ್ರಿ ಟ್ರೀಟ್ಮೆಂಟ್ಗೆ. ಇನ್ನೊಮ್ಮೆ ಹೇಳೋದಾದರೆ ನಮ್ಮ ವೀಕ್ಷಕರಿಗೆ ಯಾವ ರೀತಿಯ ಫೆಸಿಲಿಟೀಸ್ ಇದೆ? ಕಸ್ತೂರಿಬಾ ಆಸ್ಪತ್ರೆಯಲ್ಲಿ ಡೈಲಿ OPDಗಳು ಇರ್ತದೆ. ಸೊ ಯಾವುದೇ ದಿನ ಕೂಡ ENT ವಿಭಾಗಕ್ಕಾಗಲಿ ಅಥವಾ ಕ್ಯಾನ್ಸರ್ ಆಸ್ಪತ್ರೆಗಾಗಲಿ ಡೈರೆಕ್ಟಾಗಿ ಹೋಗಿ ತೋರಿಸ್ಬೋದು. ಅದಲ್ಲದೆ ಅದೇ ಒಮ್ಮೆ ನಾವು ಡಾಕ್ಟರ್ ಪರೀಕ್ಷೆ ಮಾಡಿದ ನಂತರ ಏನು ಅನುಗುಣವಾಗಿ ಅಪ್ರಾಪ್ರಿಯೇಟಾಗಿ ಏನು ಬೇಕು ಅಂತ ಇನ್ವೆಸ್ಟಿಗೇಷನ್ ಬೇಕಂತ ಮಾಡ್ತೀವಿ ಅದೆಲ್ಲ ಒಂದೇ ರೂಫಲ್ಲಿ ಸಿಗ್ತದೆ. ಆಸ್ಪತ್ರೆ ಒಳಗಡೆನೆ ಅಲ್ಟ್ರಾಸೌಂಡ್ ಆಗಿರ್ಬೋದು, CT ಸ್ಕ್ಯಾನ್ ಆಗಿರ್ಬೋದು, MRI ಆಗಿರ್ಬೋದು, ಅಥವಾ ಈಗ ನಾನು ಆಗಲೇ ಹೇಳಿದಾಗೆ PET ಸ್ಕ್ಯಾನ್ ಕೂಡ ಬರ್ತಾ ಇದೆ. ಸೊ ಎಲ್ಲ ಇನ್ವೆಸ್ಟಿಗೇಷನ್
ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಪ್ಲ್ಯಾನಿಂಗ್ ಮತ್ತು ಎಕ್ಸಿಕ್ಯೂಷನ್ ಆಫ್ ದ ಟ್ರೀಟ್ಮೆಂಟ್, ಅಂದರೆ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಿ ಪೋಸ್ಟ್ ಆಪರೇಟಿವ್ ಕೇರ್, ಈವನ್ ಫಾಲೋ ಅಪ್ ಮಾಡಲಿಕ್ಕೆ ಕೂಡ. ಜಸ್ಟ್ ಕ್ಯಾನ್ಸರ್ ಅಂತ ಒಂದೇ ಅಲ್ಲ, ಬಟ್ ಈವನ್ ಎನಿ ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟಂಥ ಯಾವುದೇ ಕಾಯಿಲೆಗಳಿಗೆ ಬೇಕಾಗುವಂಥ ಟ್ರೀಟ್ಮೆಂಟ್ ಮತ್ತು ಟ್ರೀಟ್ಮೆಂಟ್ ಆದ ನಂತರ ಫಾಲೋ ಅಪ್ ಮಾಡಲಿಕ್ಕೆ ಬೇಕಾಗುವಂತಹ ಫೆಸಿಲಿಟೀಸ್, ರಿಸೋರ್ಸಸ್ ಮತ್ತು ಪ್ಲೇಸ್ ಕೂಡ ನಮ್ಮಲ್ಲಿ ಉಂಟು ಕಸ್ತೂರಿಬಾ ಆಸ್ಪತ್ರೆಯಲ್ಲಿ. ಹಾಗೆ ಡಾಕ್ಟರ್, ಇಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹಲವಾರು ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ನೀಡಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಕಿವಿ ಮೂಗು ಹಾಗೆ ಗಂಟಲಿಗೆ ಸಂಬಂಧಪಟ್ಟ ಸಾಮಾನ್ಯ ಸಮಸ್ಯೆಗಳ ಬಗ್ಗೆ ನಮ್ಮ ಡಾಕ್ಟರ್ ನೀಡಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7.